పరుషమమల సద్గురు పదాంబుజమం సమవెందు కల్పిసల్ నరక పరుషం పరుషమం నెరమాడదాగి మద్గురు పదమా గురుత్వవనే కరుణిషిద కారణమాం నిరంతరం శ్రీగురువే శరణంగనయ్యా మహదైపురీశ్వర బ్రహ్మలీన ಸತ್ಯಕಾಮರ ಜನ್ಮಾರಾಧನೆಯ ನಿಮಿತ್ತವಾಗಿ ಪೂಜ್ಯ ಅಪ್ಪಗಳವರ ಸ್ಮರಣೆಗಾಗಿ ಆಯೋಜಿತಗೊಂಡಿರುವಂಥ ಈ ನುಡಿನಮ ಕಾರ್ಯಕ್ರಮದ ಜನಸನ್ನಿಧಾನವನ್ನು ದಯಪಾಲಿಸಿದಂಥ ಪೂಜ್ಯಪಾದ ಸುತ್ತೂರು ವೀರ ಸಿಂಹಾಸನದ ಜಗದ್ಗುರುಗಳಾದ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಅಡಿದಾವರಗಳಲ್ಲಿ ವಂದಿಸಿ ಉಳಿದ ನಮ್ಮೆಲ್ಲ ಮಹಾತ್ಮ ಸಮೂಹದ ಅಡಿದಾವರಗಳಿಗೆ ವಂದಿಸಿ ಎಲ್ಲ ಹಿರಿಯರಿಗೂ ತಮ್ಮೆಲ್ಲರಿಗೂ ಅನಂತ ಶರಣ ಶರಣಾರ್ಥಿಗಳು. ಸಿದ್ದೇಶ್ವರ ಅಪ್ಪಗಳು ಅವ್ರ ಸಾನ್ನಿಧ್ಯಕ್ಕೆ ನಾವು ಹೈಸ್ಕೂಲ್ಗಿದ್ದೀವಿ, ಅವಾಗಿಂದ ಹೋಗ್ತಿದ್ದೀವಿ ಎಲ್ಲೆಲ್ಲರ ಪ್ರವಚನ ಕೇಳಕ್ಕ ಭಾಷಣ ಕೇಳಕ್ಕಂತ. ಅವಾಗ ನಾವು ಕೇಳ್ತಿದ್ದೀವಿ, ಅವ್ರು ಇಲ್ಕಲ್ ಶ್ರೀಗಳು ಮಾತಾಡ್ತಿದ್ರು, ಗದಗಿನ ಶ್ರೀಗಳು ಮಾತಾಡ್ತಿದ್ರು, ತೋಂಟ ಶ್ರೀಗಳು ಅವ್ರು ಮಾತಾಡಿ ಆಗುವಾಗ ಹೇಳ್ತಿದ್ರು, ನಾವೆಲ್ಲ ಈಗ ರೊಟ್ಟಿ ಅನ್ನ ಸಾರ ನೀಡೀವಿ, ಇನ್ನು ಹೋಳಿಗೆ ಹುಗ್ಗಿ ಬರೋದವು ಹಿಂದಾಗಡೆ ಕೇಳಾಕಂತ್ರಿ, ಸಿದ್ದೇಶ್ವರ ಸ್ವಾಮಿಗಳು ನಿಮ್ಗೆ ಹೋಳಿಗೆ ಹುಗ್ಗಿ ನೀಡೋರು ಅದಾರ ಅಂತ ಹಿಂಗೆ ಅಂತಿದ್ರು ಅವರು. ಗದಗಿನ ಶ್ರೀಗಳು ಹಿಂಗೆ ಅಂತಿದ್ರು, ನಾವೆಲ್ಲ ಈಗ ರೊಟ್ಟಿ ಅನ್ನ ಸಾರ ನೀಡೀವಿ ನಿಮ್ಗೆ, ಇನ್ನು ಹೋಳಿಗೆ ಹುಗ್ಗಿ ಚಲೋ ಚಲೋ ಹೂರಣಗಡು ಬರುವುದವು ಕೇಳ್ರಿ ಸಿದ್ದೇಶ್ವರ ಸ್ವಾಮಿಗಳು ಮಾತಾಡ್ತಾರ ಅಂತ ಅಂತಿದ್ರು ಅವಾಗ. ಆಮೇಲೆ ನಮಗೇನು ಅವಾಗ ಭಾಳ ಇದು ಗೊತ್ತಾಗ್ತಿದ್ದಿಲ್ಲ, ಈ ಹೋಳಿಗೆ ಹುಗ್ಗಿ ಅಂದ್ರು ಏನು ಕಡುಬು ಅಂದ್ರೆ ಏನು ಪ್ರ ಇದೆಲ್ಲ ಮುಗ್ದಿಂದ ಏನು ಬಹುತೇಕ ಅದನ್ನು ಮಾಡಿಸ್ತಾರೆ ನೀವ್ರೆ ಅಂತ ಹಿಂಗೆ ತಿಳ್ಕೊತಿದ್ದೀವಿ ನಾವು. ಆದ್ರೆ ಅಪ್ಪಗಳು ಮಾತಾಡಕ್ಕತ್ತಿದ್ರು ಅಂತಂದ್ರೆ ಈ ದೇಶದ ದೊಡ್ಡ ದೊಡ್ಡ ಜ್ಞಾನಿಗಳು, ಪರದೇಶದ ತತ್ವಜ್ಞಾನಿಗಳು ಕುರಿತಾಗಿ ಮಾತಾಡಕ್ಕತ್ತಿದ್ರು ಅಂದ್ರೆ ಆಗ್ಬೇಕು ಅವರಂಗ ಅಂತ ಅನಿಸ್ತಿತ್ತು. ಅವಾಗಿಂದೂ ಅವ್ರ ಪ್ರಭಾವ ಆಗಿತ್ತು. ಮುಂದೆ ನಾವು ಕಾಲೇಜ್ಗೆ ಹೋದಿವಿ, ಕಾಲೇಜ್ಗೆ ಹೋದಾಗ ಆಶ್ರಮಕ್ಕೆ ಹೋಗಿದ್ದೀವಿ. ಹೋದ್ರೆ ಇವ್ರಿ ಮಲ್ಲಯ್ಯಜ್ಜ ಇಂಥವ್ರು ಒಂದಿಷ್ಟು ಮಂದಿ ಹೋಗ್ತಿದ್ರು, ಹೋಗ್ಕೆದು ಬರ್ತಿದ್ರೆ ಇವ್ರನ್ನ ಪೀಡಿಸೋ ಕೆಲಸ ಕಾಡಿಸೋ ಕೆಲಸ ನಾವು ಮಾಡ್ತಿದ್ದೀವಿ. ಅವಾಗ ನಾವು ಕಾಲೇಜ್ದಾಗ ಇದ್ದೀವಿ, ಬಂದ್ರೆ 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 ನೋಡಂತಿದ್ದೀವಿ, ಹೊಂಟ್ರು 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 ನೋಡಂತಿದ್ದೀವಿ. ಇವರೆಲ್ಲ ಕಾಲೇಜ್ಗೆ ಬರ್ತಿದ್ರು ಅವಾಗ. ಅಲ್ಲಿಂದ ಸಾಯಂಕಾಲ ಆಶ್ರಮಕ್ಕೆ ಹೋಗ್ತಿದ್ವಿ. ಅಪ್ಪಗಳು ಯಾರಾದರೂ 10-12 ಜನ ಕರ್ಕೊಂಡು ಯಾವುದಾದ್ರೂ ವಿಷಯದ ಮೇಲೆ ಚಿಂತನೆ ಮಾಡ್ತಾ ಕೂಡ್ತಾ ಇರೋದನ್ನು ನಾವು ನೋಡ್ತಿದ್ವಿ. ಅದು ಯಾವುದೇ ಡಿಪಾರ್ಟ್ಮೆಂಟ್ನವ್ರು ಬರಲಿ, ಶಿಕ್ಷಣದವರೇ ಬರಲಿ, ಯಾರೇ ಬರಲಿ, ಅವ್ರನ್ನ ಮೊದಲ ಕೇಳ್ತಿದ್ರು, ಏನೂ ಗೊತ್ತಿಲ್ಲ ಅನ್ನೋರಂಗೆ ಕೇಳಿ ಆದ್ಮ್ಯಾಗ ಹಿಂದಾಗಡೆ ಒಂದೊಂದೇ ಹೇಳಕ್ಕತ್ತಿದ್ವು ಅಂತಂದ್ರೆ ಅವ್ರು ಮುಂದೆ ಕುಂತು ಕನಸ್ತಿತ್ತು ನಮ್ಮ ಅಜ್ಞಾನ ಎಲ್ಲ ಪ್ರದರ್ಶನ ಮಾಡಿಬಿಟ್ಟಿವಲ್ಲ ನಾವು ಅಂತ ಅವ್ರಿಗೆ ಅನ್ಸಕ್ಕೆ ಶುರುವಾಕೈತಿ ಹಿಂದಾಗಡೆ. ಯಾಕಂದ್ರೆ ಅವ್ರು ಭಾಳ ದೊಡ್ಡ ಶಾಣ್ಯರ್ಗತೆ ಮಾತಾಡಿರ್ತಿದ್ರು, ಹಿಂದಾಗಡೆ ಇವ್ರು ಅದ್ರೊಳಗಿನೂ ಒಂದೊಂದು ತೆಗೆದು ಅವ್ರನ್ನ ಕೇಳಿ ಅವ್ರಿಗೆ ಉತ್ತರ ಬರಲಿಲ್ಲ ಅಂದ್ರೆ ತಾವು ಹೇಳಕ್ಕೆ ಹತ್ತಿದ ಕೂಡಲೇ ಅವ್ರಿಗೆ ಅನಿಸ್ತಿತ್ತು ಏನು ನಾವು ಹುಚ್ಚರ್ಗತೆ ಬಡ 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 ಮಾತಾಡಿಬಿಟ್ಟಿವಲ್ಲ ಅವ್ರ ಮುಂದೆ ಅಂತ. ಶಾಣ್ಯರಿದ್ರೆ ಕೇಳಬೇಕು. ಆದ್ರೆ ಅವ್ರದ್ದೊಂದು ಸ್ವಭಾವ ಏನು, ಯಾರಾರ ಏನಾರ ಮಾತಾಡಲಿಲ್ಲ ಹೇಳಲಿಲ್ಲ ಅಂತಂದ್ರೆ ಅವ್ರು ಒಟ್ಟ ಮಾತಾಡ್ತಿದ್ದಿಲ್ಲ. ಆರಂಭದಾಗ ನಮ್ಮಂಥವ್ರನ್ನ ಮೊದಲು ಮಾತಾಡಕ್ಕೆ ಹಚ್ಚಿ ಅವು ಏನೇನು ಆಗ್ತಾವ ನೋಡುದು ನೋಡಿ ಹಿಂದಾಗಡೆ ಖುಷಿ ಬಡ್ದಂಗೆ ಬಡಿದು. ಅಲ್ಲಿಂದ ಇಳಿದ ಹಿಂಗೆ ಹೋದ ಕೂಡಲೇ ಗುರುಗಳು ಅವು ಏನೇನೋ ಅಂಕಿ ಸಂಖ್ಯೆಗಳು ಹೇಳಿದ್ರಲ್ಲ ಹಂಗಿರ್ತಾವನು ಎಂದರು. ಮತ್ತೆ ಇರಂಗಿಲ್ಲೇನ್ರಿ ಅಂತ, ಅದು ಹಂಗಲ್ಲ ಅದು ಹಿಂಗೆ, ಮತ್ತು ಮೊದಲೇ ನೀವು ನಮಗೆ ಕಲಿಸಿದ್ರಿ ಅಂದ್ರೆ ನಾವು ಯಾಕೆ ಹಿಂಗೆ ಮಾತಾಡ್ತಿದ್ದೀವಿ ಅಂತ ನಾವು ಅವ್ರ ಮ್ಯಾಗ ಹಾಕ್ತಿದ್ದೀವಿ. ನಾವೇನು ತಪ್ಪು ಮಾತಾಡೀವಿ ಅದಕ್ಕೆಲ್ಲ ಕಾರಣ ನೀವ ಅಂತ ಹಿಂಗೆ ಯಾವಾಗಲೂ ನಮ್ದು ಅವ್ರ ಮ್ಯಾಗ. ಮತ್ತು ನನ್ನಷ್ಟು ಉದ್ದಟ ನನ್ನಷ್ಟು ಊರ್ಮಟ ಅವ್ರ ಸಾನ್ನಿಧ್ಯದೊಳಗೆ ವರ್ತನೆ ಮಾಡೋ ಮತ್ತೊಬ್ರು ಯಾರೂ ಇದ್ದಿದ್ದಿಲ್ಲ. ಇಲ್ಲಿ ಕುಂತವ್ರು ಎಲ್ಲರೂ
ಅಂದ್ಕೋತ ಅಳ್ಕೋತ ಹೌದ್ರಿ ಬುದ್ಧಿ ಇಲ್ರಿ ಬುದ್ಧಿ ಅಂತಿದ್ರು. ನಾ ಯಾವಾಗಲೂ ಬಂದು ಹಿಡ್ಕೊಂಡ ನಿಂತಿರ್ತಿದ್ನ ಅವ್ರ ಮುಂದೆ. ಮತ್ತು ನಾ ಎಷ್ಟು ಕಾಡಿಸ್ತಿದ್ದೆ ಪೀಡಿಸ್ತಿದ್ದೆ ಅವ್ರು ಬಹಳ ಮಾತಾಡಲಿಲ್ಲ ಅಂದ್ರೆ ಅವ್ರ ಕಡೆಯಿಂದ ಮಾತಾಡಿಸೋದು ಹೆಂಗೆ ಅನ್ನೋ ಕಲೆ ನನಗೆ ಗೊತ್ತಿತ್ತು. ನಮಗೆ ತಿಳಿದು ತಿಳಿದೂ ಸಹಿತ ಮುದ್ದಾಮಾಗಿ ಅವ್ರ ವಿರುದ್ಧ ಏನೇನದ ಅವ್ರಿಗೆ ಏನೇನು ಹಿಡಿಸಂಗಿಲ್ಲ ಅವನ್ನ ಮಾತಾಡೋದು. ಅವ್ರಿಗೆ ಎಷ್ಟು ಸಿಟ್ಟು ಬರ್ತಿತ್ತಂದ್ರೆ ಕಡಿ ಕೇಳಿ 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 ತಲೆ ಚಿಟ್ಟು ಅನ್ಸುಂಕುಂದ್ರೇನು ಅಂಥೇಳಿ ಅದು ಹಿಂಗಲ್ಲ ಅದು ಹಿಂಗಲ್ಲ ಇದು ಮತ್ತು ಮೊದಲೇ ಇಷ್ಟು ಮಾತಾಡಿದ್ರಿ ಅಂದ್ರೆ ನಾವ್ಯಾಕೆ ಹಂಗೆ ಮಾತಾಡ್ತಿದ್ದೀವ್ರಿ ಅಂತ ನಾನು ಅವಾಗ. ಅಪ್ಪುಗಳಲ್ಲಿ ಯಾವ ವಿಷಯದ ಜ್ಞಾನ ಇರಲಿಲ್ಲ ಅಂತಿಲ್ಲ. ಅದು ಸೈನ್ಸ್ನ ತಗೋರಿ, ಟೆಕ್ನಾಲಜಿನ ತಗೋರಿ, ಅದು ತತ್ವಶಾಸ್ತ್ರನ ಇರಲಿ, ಮಾನಸಶಾಸ್ತ್ರನ ಇರಲಿ, ಸಮಾಜಶಾಸ್ತ್ರನ ಇರಲಿ, ಯಾವುದೇ ಇದನ್ನು ತಗೊಂಡ್ರೂ ಸಹಿತ ಎಲ್ಲ ಅಂಗಗಳನ್ನು ಆಳವಾಗಿ ಅಧ್ಯಯನ ಮಾಡಿದಂಥವ್ರು ಅಪ್ಪುಗಳು. ಆಮೇಲೆ ಮುಂದಿನ ಸನ್ಯಾಸಿ ಆದ ನಂತರ ಹೋಗಿದ್ದೆ ಬೆಳಗಾವದೊಳಗೆ ಗುರುದೇವ ಆಶ್ರಮದೊಳಗೆ ಗುರುದೇವರ ಆನಡೆಯವರ ಕೇಂದ್ರದೊಳಗೆ ಪ್ರವಚನ ನಡೆದಿತ್ತು. ಅಲ್ಲಿ ಹೋಗಿದ್ದೆ. ನಮ್ಮ ಗುರುಗಳು ಅಂದರು ಅವ್ರ ಹತ್ರ ಹೋಗ್ರಿ, ಅಲ್ಲಿ ಅಧ್ಯಯನ ಮಾಡ್ರಿ, ಅಲ್ಲೇ ಇವರು ಹೋಗ್ರಿ ಅಂಥೇಳಿ ಕಳಿಸಿದ್ರು. ನಾನು ಫಾದ್ರ್ ಇಟ್ಕೊಳ್ಳಿಲ್ಲ ನಾನು ಅವನು ನಾನು ಯಾಕಂತ ಕೇಳಿದೆ. ಇಲ್ಲಿ ಊಟದ ವ್ಯವಸ್ಥೆ ಅದು ನಮ್ಮ ಪುರ್ತಕ್ಕೆ ಅಷ್ಟ ಐತಿ, ನಿಮ್ಗೆ ಆಗೋದಿಲ್ಲ, ಮುಂದೆ ಜೋಗಳಿಗೆ ಹೊಕ್ಕಿವಿ ಅಲ್ಲಿ ಬರ್ರಿ ಅಂದರು. ಯಾಕಂದ್ರೆ ಅವ್ರಿಗೆ ಗೊತ್ತಿವು ಸಣ್ಣ ಸಣ್ಣ ಸೊ ಇಚ್ಚಿಟ್ರಾಕ್ ನಡೀದ ಅಲ್ಲಿ ಮಂದಿಗೆ, ಅದಕ್ಕೆ ನೀವು ಅಲ್ಲಿ ಹೋಗಿಂದ ಅಲ್ಲಿ ಬರ್ರಿ ಅಂದರು. ನಮಗನ್ನಿಸ್ತಿದ್ದು ಇದು ನಮ್ಮ ಇದನ್ನು ನೋಡಿಕೊಂಡು ಇದು ಜಾಗ ಯೋಗ್ಯ ಅಲ್ಲ, ಇಲ್ಲೆಲ್ಲ ಲೆಕ್ಕ ಹಾಕ್ಕೊಂಡು ತರ್ತಾರೆ ಎಷ್ಟಿಷ್ಟ ಎಷ್ಟಿಷ್ಟ. ಇಲ್ಲಿ ಲೆಕ್ಕ ಹಾಕ್ಕೊಂಡು ಉಣ್ಣು ಮಂದಿದ ಕೆಲಸ ಇರ್ತೈತಿ, ನಾವೆಲ್ಲ ಲೆಕ್ಕಕ್ಕೆ ಹೊಡಿ ಮಂದಿದ ಇಲ್ಲೇನು ಕೆಲಸ ಆಗೋದಿಲ್ಲ, ಅದಕ್ಕೆ ನೀವು ಹೋಗ್ರಿ ಅಂತ ನಾವು ಮುಂದೆ ಜೀವಳು ಕಾದಿವಿ. ಅಪ್ಪುಗಳು 5 ಗಂಟೆಗೆ ನಶಿಕನ್ಯಾಗ ಹೊಳ್ಯಾಗ ಹಿಂಗೆ ಬಿದ್ದರು ಅಂತಂದ್ರೆ ಸುಮಾರು 1-1.5 ಕಿಲೋಮೀಟ್ರ್ ನದಿ ವಿರುದ್ಧ ಬಿಸಾಡ್ಕೊತ ಹೋಗ್ತಿದ್ರು. ಅವರು ಮುಂದೆ ಹೊಂಟ್ರಂದ್ರೆ ನೀವು ಬರಬೇಕಂತಿದ್ರು. ಅವ್ರಿಂದ ಹೋಗ್ತಿದ್ದೀವಿ ದಿವಸ ಎಲ್ಲ ಕೈಯ ಕಾಲ ಇವೆಲ್ಲ ಹರಿದು ಎಸ್ ಹತ್ತು ಹೋಗೋದು ಬೇಷ್ಕರಿ ಇಲ್ಲಿ. ಏ ನೀವು ಭಾಳ ಚಂದ ಈಶಾಡಿದ್ರಿ ಅಂಥೇಳಿ ಮತ್ತೆ ಮರದಿವ್ಸ ತೊಗೊಂಡು ಹೋಗೋದು. ಎಷ್ಟರಾಗ ಸಾಕಾಕೈತಿ ಇಲ್ಲ ಅಂತ ತಿಳ್ಕೊಂಡು ಅಲ್ಲಿಂದ ಬಂದ್ಗಳನ್ನ ಪಾಠ ಮಾಡೋದು, ಪ್ರಭುದೇವ್ರ ವಚನಗಳು ಪಾಠ ಹಾಕಿ ಪಾಠ ಆದ ಕೂಡಲೇ ಹ್ಞೂ ಹೋಗ್ರಿ ಒಂದಿಷ್ಟು ಸೇವಾ ಮಾಡ್ಬೇಕೀಗ. ಅಪ್ಪುಗಳ್ದೊಂದು ಏನು ಸ್ವಭಾವ ಅಂದ್ರೆ ಯಾವ ಊರಾಗಿರ್ತಿದ್ರು ಯಾರು ತೋಟದಾಗ ಇರ್ತಿದ್ರು ಅವಾಗ ಯಾರು ಮನೆಗಳಾಗ ಇರ್ತಿದ್ದಿಲ್ಲ ಆ ಕಾಲದಾಗ. ಸುಮಾರು 2000 ಇಸ್ವಿ ತನಾನು ಅವ್ರು ಯಾವಾಗಲೂ ಊರಾಗಿರ್ತಿದ್ದಿಲ್ಲ, ಊರು ಹೊರಗೆ ತೋಟಗಳು ಅದು ಗುಡಿಸ್ಲಿರ್ತಿದ್ದು ಕಣಕಿ ಕಟ್ಟಿದ ಗುಡಿಸ್ಲ ಮ್ಯಾಗ ತಗಡು ಹಾಕಿರ್ತಿದ್ರು ಅದ್ರಾಗ ಇರ್ತಿದ್ರು. ಅವ್ರ ಕೂಡ ಎಲ್ಲಾರು ನಾವು ಆ ಗುಡಿಸಲ್ದಾಗ ಇರ್ಬೋದು. ಆ ಗುಡಿಸಲ್ದಾಗಿದ್ದರೆ ಅಲ್ಲೇ ಇವೆಲ್ಲ ಪಾಠ ಪ್ರವಚನ ಎಲ್ಲಾದರೂ ಇವು ನಡೆಯುವ, ಇವನು ಬಿಡಂಗಿಲ್ಲ, 4 ಹೊತ್ತು ನಡಿಬೇಕು. 3 ಹೊತ್ತು ಬೆಳಿಗ್ಗೆ ಒಂದು, ಆಮ್ಯಾಗ ಊಟ ಮಾಡಿದ ನಂತರ ಮಧ್ಯಾಹ್ನದಾಗ, ಆಮ್ಯಾಗ ಸಾಯಂಕಾಲದ ಪ್ರವಚನ ನಡೀತಿದ್ದು. ಮತ್ತು ಪ್ರವಚನಕ್ಕೆ ಬರಬೇಕು ಅದಕ್ಕಿಂತ ಮುಂಜಾನೆ ಮತ್ತು ಸಂಜೆಗೆ 2 ಹೊತ್ತು ಸೇವಾ ಅಂತ ಮಾಡಬೇಕು. ಯಾರು ಹೊಲ್ದಾಗಿರ್ತಿದ್ರು ಯಾರು ತೋಟದಾಗಿರ್ತಿದ್ರು ಅಲ್ಲಿ ಅಗತಿ ಮಾಡೋದು ದಿನ ಗುದ್ಲಿ ಸಲಿಕೆ ತೊಗೊಂಡು ಯಾರ್ಯಾರು ತೋಟದಾಗ ನನಗೆ ನೆನಪಿಲ್ಲ ಎಷ್ಟು ಮಂದಿ ತೋಟದಾಗ ಇದ್ದೀವಿ ನಾವು ಎಲ್ಲರ ತೋಟದಾಗ. ನಾ ಅಂದೆ ಇವೇ ನಮ್ಮೂ ಅಲ್ರಿ ಆಶ್ರಮ, ಮಂದಿ ತೋಟದವು ಎಲ್ಲಿರ್ತೀವೋ ಅವು ನಮ್ಮ ಅಂತ ತಿಳ್ಕೊಳ್ಳೋದು ನಮ್ಮ ಅಂತ ಮಾಡೋದು ಅಂತಿದ್ರು. ಅಲ್ರಿ ಅವ್ರ ತೋಟದಾಗ ರಗಡ್ ಮಂದಿ ಆಳ ಕಾಳ ರಗಡ್ ಅದಾರ, ಅವರೆಲ್ಲ ಹಾಡತಾರ ಬೇರೆ ತೆಗಿತಾರ ಅಗತಿ ಮಾಡ್ತಾರ ನಾ ಅಂತಿದ್ದೆ. ಅವ್ರದ್ದು ಅವ್ರು ತೆಗಿಲಿಲ್ಲ, ನೀವು ಊಟ ಮಾಡ್ತಿರ್ಲಿ ಇಲ್ಲಿ ಮಾಡ್ರಿ ಒಂದಿಷ್ಟು ಏನು ಕೈ ಕತ್ತರಿಸಿ ಬೀಳ್ತಾವ ನೀವು ಮಾಡ್ರಿ ಅಂತಿದ್ರು. ನಮಗೆ ಸಂಸ್ಕಾರ ಮಾಡೋದಂತಂದ್ರೆ ಆಮ್ಯಾಗ ಬಿಜಾಪುರದಾಗ ಇದ್ದೀವಿ ಅಂತಂದ್ರೆ ಆಶ್ರಮದಿಂದ ಊರಾಗ ಸಿದ್ದೇಶ್ವರ ಗುಡಿತನ ಅವರು ಏನೂ ಇಲ್ಲಂದ್ರೂ 2-2.5 ಕಿಲೋಮೀಟ್ರ್ ಮ್ಯಾಗ ಆಕಿತ್ತು. ಒಂದು ಜರಾನ ಹೊರಗೆ ಬರುತ್ತನ ನಡ್ಕೋತ ಬರೋರು ಹೊರಗೆ ಬಂದು ಕೂಡಲೇ ಲುಂಗಿ ಹಿಂಗೆ ಮ್ಯಾಕ್ ಕಟ್ಟಿದವರು ಓಡಾಕೆ ಶುರು ಮಾಡೋರು. ಅವ್ರು ಕೂಡ ಏನು ಓಡ್ತೀರಿ, ಅವ್ರು ಬರೇ ನಡೆದ್ರೆ ನಮ್ಗೆ ಓಡಾಕೆ ಹತ್ತಿತ್ತು. ಹೋಗೋದು ಹೋಗಿ ಅಲ್ಲಿ ಪ್ರವಚನ ಕೇಳೋದು ಕೇಳಿ ಮತ್ತೆ ಹೊಳಿ ಬರೋದು ನಡ್ಕೋತಾನ ಬರೋದು. ಅವ್ರು ಕೂಡ ಬಂದು ಕೂಡಲೇ ಸೇವಾ ಮಾಡೋದು, ಮಾಡಿದ ಕೂಡಲೇ 10 ಗಂಟೆಗೆ ಪ್ರಸಾದ, 10:30 ಪ್ರಸಾದ ಆದ ಕೂಡಲೇ ಪಾಠ ಶುರು ಹೋಗೋಣ ನಿದ್ದೆನೇ ಬರೋದು. ನಮ್ಗೆ ಯಾರಿಗೆ ನಿದ್ದೆ ಬರ್ತಿತ್ತು ಅವ್ರಿಗೆ ಪ್ರಶ್ನೆ ಕೇಳೋರು, ಯಾರು ಒಂದ್ಯಾರು ತೂಕಿಡಿಸ್ತಾರ ಅಂತ ಅವ್ರಿಗೆ ಅನ್ನಿಸ್ತಿತ್ತು ಅವ್ರನ್ನ ಪ್ರಶ್ನೆ ಕೇಳೋದು, ಹೇಳ್ರಿ ಗುರುಗಳು ಅಲ್ಲೇನು ಹೇಳ್ತಾರೆ ಗುರುಗಳು ಎಲ್ಲ ಶಿಸ್ತಿನಾಗ ಬಡ್ದು ನಿದ್ದೆನೇ ಮಾಡಕ್ಕತ್ತಾರ.
ಏನು ಹೇಳೋದು, ನಮ್ಮನ್ನ ಹಿಂಗೆ ತಿದ್ದಿ ತೀಡಿ, ಮತ್ತು ನಾವು ನಮ್ಮದೇ ಆದಂಥ ಸ್ವಲ್ಪ ವಿದ್ರೋಹಿ ಸ್ವಭಾವದವ್ರು ನಾನರ. ಆ ಶಾಸ್ತ್ರ ಚಲೋ ಇಲ್ಲ, ಈ ಶಾಸ್ತ್ರ ಚಲೋ ಇಲ್ಲ, ಏ ಅವ್ರು ಹಂಗೆ ಇವ್ರು ಹಿಂಗೆ ಯಾವಾಗಲೂ ಅನ್ಕೋತೀವಿ ನಾವು. ಅವ್ರು ಅನ್ನೋರು ಎಲ್ಲವೂ ಚಲೋ ಅದಾವು, ಒಂದರ ಕಣ್ಣು ಸ್ವಚ್ಛ ಮಾಡ್ಕೋರಿ ಅನ್ನೋ, ಕಣ್ಣು ಸ್ವಚ್ಛ ಮಾಡ್ಕೊಳ್ರಿ, ಎಲ್ಲವೂ ಚಲೋ ಅದಾವು, ದೃಷ್ಟಿಕೋನ ಬದಲಿ ಮಾಡ್ಕೊರಿ, ಎಲ್ಲನೂ ಚಲೋ ಕಾಣಕ್ಕೆ ಶುರು ಆಗ್ತಾವೆ ನಿಮ್ಗೆ ಅಂತಿದ್ರು ಅಪ್ಪಗಳು. ಇರಲಿಲ್ಲ ಅಂದ್ರೆ ನೀವು ಚಶ್ಮಾ ಹಾಕ್ಕೊಂಡು ನೋಡಿದ್ರಿ ಅಂದ್ರೆ ಎಲ್ಲನೂ ಸುಮಾರ ಕಾಣ್ತಾವೆ ಈ ಜಗತ್ತಿನಾಗ. ಈ ಜಗತ್ತಿನಾಗಿರುವಂಥ ಯಾವ್ಯಾವ ಶಾಸ್ತ್ರಗಳನ್ನು ಯಾರ್ಯಾರು ಮಾಡ್ಯಾರ, ಯಾವ್ಯಾವ ಮತಪಂಥಗಳನ್ನು ಮಾಡ್ಯಾರ, ಅವರೆಲ್ಲ ತಿಳ್ದ ಮಾಡ್ಯಾರ, ಅವ್ರ ಸ್ಥರದೊಳಗೆ ನಿಂತು ನೋಡಕ್ಕಲ್ಲಿರಿ, ಎಲ್ಲನೂ ಚಲೋ ಕಾಣಿಸ್ತಾವೆ, ಅದಕ್ಕೆ ಕಣ್ಣು ಸ್ವಚ್ಛ ಮಾಡ್ಕೋರಿ ಅಂತೇಳಿ ಬೈತಿದ್ರು. ನಾವು ಯಾವಾಗ ಯಾವಾಗ ಅವರು ಅವ್ರ ಕಡೆಯಿಂದ ಬೇಯಿಸ್ಕೊಂಡವ್ರು ಭಾಳ ಕಡಿಮೆ ಅದಾರ, ಭಾಳ ಕಡಿಮೆ ಅದಾರ. ಅವ್ರು ಬೈದಂದ್ರೆ ನಮ್ಮಂಗೆ ಬೈತಿದ್ದಿಲ್ಲ, ಸ್ವಲ್ಪ ತಿಳ್ಕೊಬೇಕ್ರಪ್ಪ, ಬುದ್ಧಿವಂತರಿದ್ದೀರಿಪ್ಪ ಹಿಂಗಂತಿದ್ರು. ನಮಗೆ ಹಂಗೆ ನಾವು ಮಗ ಹಿಡ್ಕೊಂಡು ಬಾ, ಅವನು ನಾನು ಒತ್ತಾವ ಅದ್ದೇನ ಮಗನ ಪಡ್ದೇನ ಮಗನ ಅಂತ ಲೈವ್ ನಮ್ಮ ಅಂಥ ಶಬ್ದ ಅವ್ರ ಬಾಯಿಂದ ಎಲ್ಲಿತ್ತು. ಸ್ವಲ್ಪ ತಿಳ್ಕೊಬೇಕಪ್ಪ, ಜನರು ಹೆಂಗೆ ಮಾಡ್ತಾರೆ ಏನು ಮಾಡ್ತಾರೆ ತಿಳ್ಕೊಂಡು ವ್ಯವಹಾರ ಮಾಡ್ಕೋಬೇಕು. ಹೆಂಗಾರ ಮನ್ಸಿಗೆ ಬಂದಂಗೆ ಮಾಡ್ಕೊಂತ ಹೋದ್ರೆ ಹೆಂಗೆ? ಇಷ್ಟಂದ್ರೆ ಭಾಳ ದೊಡ್ಡ ಬೇಗಳದು ಅವರು, ಇಷ್ಟಂದ್ರೆ ಭಾಳ ದೊಡ್ಡ ಬೇಗ. ಈ ಸೇಡಮ್ಮಗೌಡ್ರಿಗೆ ಹೇಳ್ತಿದ್ರು, ಗೌಡ್ರ ಒಂಜಾರ ಆರೋಗ್ಯ ಕಾಪಾಡ್ರಿ, ಕಾಪಾಡ್ಕೊಳ್ರಿ. ಯಾರು ಆದವ್ರಿಗೆ ಅಂತಿದ್ರು, ಆರೋಗ್ಯ ಕಾಪಾಡ್ಕೊಳ್ರಿ, ಆರೋಗ್ಯ ಚಲೋ ಇದ್ರಿ ಎಲ್ಲ, ಒಂಜಾರ ಕಾಲ ಸರಿ ಇಲ್ಲ, ಒಂಜಾರ ಅದನ್ನ ಏನಾರ ಉಪಚಾರ ಮಾಡ್ಕೊರಿ. ಏ ನಮ್ಗೆ ಆ ಕಾರ್ಯಕ್ರಮ ಆಮ್ಯಾಗ ಇವ್ರು ಬಂದು ಕೂಡಲೇನ ತಾಸನಾಗ ನಾವು ಹೊಕ್ಕಿವ್ರಿ ಅನ್ನೋರು. ಏನು ಹೊಕ್ಕಿರಿ, ಹೋಗಿ ಏನು ಮಾಡೋರು ಅದೇರಿ, ಹಿಂದಿಲ್ಲ ಮುಂದಿಲ್ಲ ಇರ್ರಿ, ಇವತ್ತೊಂದು ದಿವಸ ಇಲ್ಲ, ನಾವು ಅಲ್ಲಿ ಕಾರ್ಯಕ್ರಮ ಐತಿ ಇಲ್ಲಿ ಕಾರ್ಯಕ್ರಮ ಐತಿ ಅಂದ ಕೂಡಲೇ ಅವ ಕಾರ್ಯಕ್ರಮ ಎಂದರೆ ತೀರೇ ಅವನು, ಅವೇನು ಮುಗಿಯೋದು ಅವನು ಕಾರ್ಯಕ್ರಮಗಳು ಇರ್ರಿ, ಇವತ್ತು ಚಂದಾಗೆ ಇರ್ರಿ. ಅಲ್ಲಿಂದ ಮುಂದೆ ಒಂದು ಅರ್ಧ ತಾಸು ಎಷ್ಟು ಲೆಕ್ಚರ್ ಕೊಡ್ತಿದ್ರು, ಈ ಪ್ರಕೃತಿನ ಕಳ್ಕೊಂಡು ಆರೋಗ್ಯನ ಕಳ್ಕೊಂಡು ಏನು ಮಾಡೋರು ಇದ್ರನ್ನೆಲ್ಲ ಇರಬೇಕಿಲ್ಲ, ಸೊಮ್ಮಿತ್ ಚಂದಾಗೆ ಇದ್ದು ಒಂದರ ಪ್ರಕೃತಿ ಚೆನ್ನಾಗಿಟ್ಕೋರಿ ಅಂತ ಹೇಳೋರು. ನಮಗೂ ಬೈತಿದ್ರು, ಅವ್ರಿಗೆ ಬೈತಿದ್ರು, ಎಲ್ಲರಿಗೂ ಬೈತಿದ್ರು. ಮಲಯದ ಪದ ಅಂದ್ರೆ ದಿನ ಕಾಮನ್ನೇ ಇದ್ರು ಅಪ್ಪುಗಳು. ಅವ್ರಿಗೆ ಬೇಕು ಬೇಡ ಯಾವುದು ಅನ್ನೋದನ್ನು ಹುಡುಕೋದು ಭಾಳ ಕಷ್ಟ. ಅಪ್ಪುಗಳಿಗೆ ಏನು ಹಿಡಿಸ್ತೈತಿ ಏನು ಹಿಡಿಸಂಗಿಲ್ಲ ಅಂತ ನಿರ್ಣಯಿಸೋದು ಭಾಳ ಕಷ್ಟ. ಯಾಕಂದ್ರೆ ಒಬ್ಬ ತುಡುಗ್ ಬಂದಂದ್ರೆ ಏನು ಅದ್ಭುತ ತುಡುಗ್ ಮಾಡ್ತೀಪ್ಪ ನೀನು ಹಿಂಗೆ ಅನ್ನೋದು, ಯಾವ ರೀತಿರಲ್ಲ ಅವನು ಹೊಗಳದ, ಏ ಅದ್ಭುತಪ್ಪ ನಿನ್ನ ಕೆಲಸ, ಏನು ಕೌಶಲ್ಯ ರೀ ಇವ್ರದ್ದು, ಹಿಂಗೆ ತುಡುಗ್ ಮಾಡ್ತಾರಂತ ಇವರು, ಯಾರಿಗೂ ಗೊತ್ತಾಗಂಗಿಲ್ಲಂತ ಇಂಥ ಅದ್ಭುತ ಕೌಶಲ್ಯ ಯಾರಲ್ಲಿ ಇಲ್ಲಿ ಬಿಡ್ರಿ. ಆ ತುಡುಗ್ ಅನ್ನೋದು ನನಗೇನು ಬೈಲಕತ್ತಾರು, ಏನು ನನಗೆ ಏನು ನಾನು ಸ್ತುತಿ ಮಾಡಕತ್ತಾರು, ಅಲ್ಲ ತೊಡಗ್ತಾನದ ನಾ ಗುರುಗಳು ಅಂತೇಳಿ ಪ್ರಾಮಾಣಿಕವಾಗಿ ಹೇಳಿದೆ ಏನೇನು ಮಾಡ್ತೀನಂತ. ಆದ್ರೆ ಇವ್ರು ಅದನ್ನ ಎಷ್ಟು ಅದ್ಭುತವಾಗಿ ವರ್ಣನೆ ಮಾಡಕತ್ತಾರ. ಅವ್ ಕಾರ್ಯಕ್ರಮ ಮುಗಿದ ಕೂಡಲೇ ಏ ಆ ತೊಡಗ ಗಟ್ಟಿಯಾಗೋ ನಡ್ರಿ ತಿಳ್ಕೊಂಡು ಎಲ್ಲರೂ ಕೂಡ ಅನ್ನೋ ಅವ್ರು ತೊಡಗ್ತನೇ ಬಿಡ್ತಿತ್ತದು ಅಪ್ಪಗಳದ ಅದೊಂದು ಇದನ್ನ ಬೇರೆನೇ. ಯಾವ್ರವ್ರು ಹಿಂಗೆ ಬಂದರು ಅಪ್ಪವ್ರೊಂದು ಊರಾಗಿದ್ದು ಮಾಡ್ಬೇಕಂತ ಮಾಡಿರು ಹಿಂಗೆ ಭಾಳ ಚಲೋ ಆಯ್ತು. ಈಗ ಅದಕ್ಕೆ ಭೂಮಿ ಪೂಜೆ ಮಾಡ್ಬೇಕಂತೇಳಿ ನಿಮ್ಮನ್ನ ಕರೆ, ಏ ಭೂಮಿ ಪೂಜೆ ಬೇಡ, ಉದ್ಘಾಟನೆನೇ ಮಾಡಕ್ಕೆ ಬರ್ತೀನಿ ದೌಡ್ ಮುಗಿಸ್ರದ್ದು ಅಂತೇಳಿ ಏನು ಕದ್ದೆ ಕಡಿದ್ರು ಉದ್ದ ಭೂಮಿ ಪೂಜಾ ಪುಕ್ಕಿದ್ದು. ಆಮ್ಯಾಗ ಮತ್ತೊಮ್ಮೆ ಯಾವಾಗಾರ ಬಂದ್ರಂತಂದ್ರೆ ಇವ್ರು ಎದಕ್ಕೆ ಬಂದಾರ ಅಂತ ಮೊದಲೇ ತಿಳ್ಕೊಂಡು ಅದು ಇದನ್ನು ಕಟ್ಟಾಕತ್ತಿದ್ರಲ್ಲ ಅದು ಎಲ್ಲಿಗೆ ಬಂತು ಅಂತ, ಎಲ್ಲಿಗೆ ಬಂತಂದ್ರೆ ಹೋಗೇ ಬಿಡ್ತಿದ್ದು. ಏನು ಹೇಳೋದು ಇನ್ನು ಇನ್ನೂ ಅರ್ಧನ ಆಗಿಲ್ಲ ಕೆಲಸ ಪೂರ ಆಗಲಾರ್ದೆ ಏನು ಅವ್ರ ಹತ್ತು ಹೋಗೋದ್ರಾಗ ಏನೂ ಅರ್ಥಿಲ್ಲ ತಿಳ್ಕೊಂಡು ಊರಾಗ ಅಕ್ಕಡಿ ಕಡೆ ಒದ್ದಾಡಿ ಏನಾರು ಮಾಡಿ ಮುಗಿಸೇ ಬರ್ತಿದ್ರು ಅದು. ಮುಗಿಸಿ ಬಂದ ಕೂಡಲೇ ಮುಗಿಸಿದೀವ್ರಿ ಅಪ್ಪ ಅವ್ರು ಅಂದ ಕೂಡಲೇ ಮುಗಿಸಿದ್ರೆ ಭಾಳ ಚಲೋ ಆಯ್ತು, ಯಾವಾಗ ಹೋಗುದು ನಿಮ್ಮ ಊರಿಗೆ ಕರ್ಲಕ್ಕೆ ಬರ್ತಿದ್ದು. ಬಂದ ಕೂಡಲೇ ಇಷ್ಟು ಟೈಮ್ಗೆ ಯಾವಾಗ ಬೆಳಿಗ್ಗೆ 5ಕ್ಕೆ ಬರ್ತೀನಿ, 4ಕ್ಕೆ ಬರ್ತೀನಿ, 6ಕ್ಕೆ ಬರ್ತೀನಿ ಅಂದ್ರೆ ಹಾಕಿ ಹರಿದಿರಬಾರ್ದು ಕೋಲು ಮುರಿದಿರಬಾರ್ದು ಅಂದ ಕೂಡಲೇ ಅವನು ಹ್ಯಾಂಗ್ರಿ ಅಪ್ಪಾರ ಬೆಳಿಗ್ಗೆ 6 ಗಂಟೆಗೆ ಬಂದ್ರೆ ಮಂದಿ ಹೇಳ್ಬೇಕಲ್ರಿ, ಮಂದಿ ತೊಗೊಂಡು ಏನು ಮಾಡೋದು, ನೀವು ಎದ್ದಿರ್ತೀರಿಲ್ಲ ನೀವು, ನಿಮಗೆ ಸಾಧ್ಯ ಐತಿಲ್ಲ ನಮಗೆ ಸಾಧ್ಯ ಐತ್ರಿ ಅಪ್ಪನವ್ರ ಊರ್ ಮಂದಿ, ಊರ್ ಮಂದಿ ತೊಗೊಂಡು ಏನು ಮಾಡ್ತೀರಿ ನೀವು, ನಿಮ್ಮ ಕಲ್ಯಾಣಕ್ಕೆ ಮಾಡ್ಕೋರಿ ಮೊದಲು ಮಂದಿದ ಹಿಂದಾಗಡೆ ಮಾಡಾಕತ್ತಿರ್ತಾನ. ಆದ್ರೆ ಆ ಪೋಳು 6 ಗಂಟೆಗೆ ಹೋದ್ರೆ ಇಡೀ ಊರ ಬಂದು ಅಗಸಿ ಬಾಗಿಲಿಗೆ ನಿಂತಿರ್ತೈತಿ. ಆ ಪೋಳು ಎಲ್ಲಿ ಬೇಕಾದಲ್ಲಿ ಹೋಗ್ರಿ, ಅವ್ರ ಸಮಯ ಕೊಟ್ಟರು ಅಂದ್ರೆ ಮುಗೀತು ಕರೆಕ್ಟ್ ಹೋಗೋ. ಆಮ್ಯಾಗ ಯಾವ ದೊಡ್ಡ ದೊಡ್ಡ ಆಫೀಸರಲ್ಲಿ ಯಾರು ಸಮಯಕ್ಕೆ ಬರ್ತಿದ್ರು, ನಮ್ಮ ಸರ್ ಆಗಲೇ ಹೇಳಕತ್ತಿದ್ರು, ಅವ್ರು ಹಿಂದಾಗಡೆ ಹೇಳ್ತಾರೆ ನಾನು ಹೇಳಿದ್ರು. ಆಮ್ಯಾಗ ಆಶ್ರಮದಾಗ ಅವ್ರ ಸಮಯಕ್ಕೆ ಸರಿಯಾಗಿ ಗಾಡಿ ಬರಲಿಲ್ಲ ಅಂದ್ರೆ ಅವ್ರಿಗೆ ಖರೇ ಸಿಟ್ಟು ಬರೋ ಟೈಮ್ ಅಂದ್ರೆ ಅದ,
ಗಾಡಿ ಬರಲಿಲ್ಲ, ವೇಳೆಕ್ಕೆ ಹೋಗಿ ಮುಟ್ಟಕ್ಕೆ ಆಗೋದಿಲ್ಲ ಅಂತಂದ್ರೆ ಅವ್ರಿಗೆ ಸಿಟ್ಟು ಬರ್ತೀವಿ. ಸಿಟ್ಟು ಬಂತಂದ್ರೆ ಏನು ಹೆಂಗೆ ತಿಳ್ಕೊಬೇಕು? ಒಟ್ಟು ಅಕ್ಕಪಕ್ಕದಾಗ ಇದ್ದವ್ರು ಯಾರ್ಗೂ ಮಾತಾಡೋದು ಬಿಟ್ರಂದ್ರೆ ತಿಳ್ಕೊಬೇಕು, ಪಕ್ಕಾ ಸಿಟ್ಟು ಬಂದೈತಿ ಸದ್ದು. ಒಟ್ಟ ಏನು ಮಾಡಿದ್ರು ಯಾರ್ಗೂ ಮಾತಾಡಂಗಿಲ್ಲ, ಮಾತಾಡೋದು ಬಿಟ್ಟು ಒಬ್ಬರ ಪುತ್ರ ತಂದ್ರೆ ತಿಳ್ಕೊಬೇಕು, ಅಪ್ಪಳಿಗೆ ಭಯಂಕರ ಸಿಟ್ಟು ಬಂದೈತಂತ. ಆಮ್ಯಾಗ ಇನ್ನಷ್ಟು ಸಿಟ್ಟು ಹೆಚ್ಚು ಯಾವಾಗ ಆಕಿತ್ತು ಅಂತಂದ್ರೆ ಬರೋರು ಎಷ್ಟು ಆಗ್ತದೆ ಟೈಮ್ ಅನ್ನೋರು, ಇಷ್ಟಾಗೈತ್ರಿ ಎಷ್ಟು ಗಂಟೆಗೆ ಕಾರ್ಯಕ್ರಮ ಇಷ್ಟು, ಮತ್ತು ಅಲ್ಲಿ ಇಷ್ಟು ಗಂಟೆ ಒಳಗೆ ಈ ಗಾಡಿ ಬಂದು ಹೋಗಿ ಮುಟ್ಟಾಕತ್ತೆ ಆಗೋದಿಲ್ಲ ರೀ, ಮತ್ತೇನು ಮಾಡ ನಡ್ರಿ, ನಡ್ಕೋತ ಹೋಗು ನಡ್ರಿ, ನಡ್ಕೋತ ಹೊಂಟು ಬಿಡುದ್ರಿ. ಅವ ದಾರ್ಯಾಗ ಡ್ರೈವರ್ ಬರೋ ಅವನ್ ಜರ ತಡ ಆತ್ರಿ, ಅಪ್ಪಗಳ ತಪ್ಪಾತ್ರಿ, ಇರ್ಲಿ ಹೋಗಿ ನೀವು, ನಾವು ಬರ್ತೀವಿ ಹೋಗಿ. ಅವಾಗ ಮೆಟ್ಲೆ ಹೊಡೆದಂಗೆ ಹಾಕಿರ್ ಅವ, ಸಾವಿರ ಮಂದಿ ಹೇಳ್ತದೆ ಅಪ್ಪ ಎಂದೂ ತಡಾಗಿ ಹೋಗಬಾರ್ದು, ಆದ್ರೆ ಹಿಂಗಾಕೈತಿ ಅಲ್ಲ. ಅವ್ರು ನಡ್ಕೋತ ಹೋಗೋರು ನಾವು, ಗಾಡಿ ಅವ್ರ ಹಿಂದಿನ ನಡೆಸ್ಕೋತ ಹೋಗೋದು. ಆಮ್ಯಾಗ ಕೆಲವು ಮಂದಿ ಡ್ರೈವರ್ಗಳು ಇಷ್ಟು ಉದ್ದಟ್ ಇರ್ತಾರೆ, ಡ್ರೈವರ್ದ ಒಂದು ಲ್ಯಾಂಗ್ವೇಜ್ ಇರ್ತೈತಿ, ಕಟ್ಟು ಬೈಗಳಾಗಿರ್ತಾವ ಅವ್ರ ಹತ್ರ. ಆಮ್ಯಾಗ ಹೋಗೋಗ್ತಾ ಗಾಡಿಯಾಗ ಉಗುಳೋದು, ಆಮ್ಯಾಗ ಅಲ್ಲಿಂದ ಹಿಂಗೆ ಹಿಂಗೆ ಮಾಡೋದು, ಹಿಂಗೆ ಹಿಂಗೆ ಮಾಡೋದು, ಮಾಡಿದ ಕೂಡಲೇ ಅಪ್ಪಗಳನ್ನು ಅವ್ರು ಹೋಗೋನ್ ಜರ ಹೇಳ್ರಿ ಸರಿಯಾಗಿ, ಏನು ಹೇಳ್ಬೇಕಂದ್ರೆ ನಮಗೆಲ್ಲ ಗೊತ್ತಿರ್ತಾವೆ. ಅವ್ನು ಹೇಳ್ರಿ ಸರಿ, ಅವ್ನು ಹೇಳೋರು ಗಾಡಿ ಒತ್ತಡ ದಂಡಿಗೆ ನಿಂದ್ರಿಸು, ಎಲ್ಲೆಲ್ಲಿ ಕೆದ್ರಕೊಳ್ಳೋದೈತಲ್ಲ ಮೊದಲು ಕೆದ್ರಕೋ, ನಿನಗೆ ಎಲ್ಲೆಲ್ಲಿ ತಿಂದು ಬಿಟ್ಟೈತಲ್ಲ ಮೊದಲು ಒಂದು ತುರಿಸ್ಕೋ, ತುರಿಸ್ಕೊಂಡು ಆಗಿಂದ ಹಿಂದಾಗಡೆ ಗಾಡಿ ಹೋಗಿ ಬಂದ ಅಷ್ಟಂದು ಕೂಡಲೇ ಅವ ಜಾಗಕ್ಕೆ ಹೋಗುತ್ತಾನು ಕೈ ಬಿಡ್ತಿದ್ದು ಸ್ಟೇರಿಂಗ್. ಆಮ್ಯಾಗ ಅವ್ರದ್ದೇನು 60 ಕಿಲೋಮೀಟ್ರ್ ಮ್ಯಾಗ ಒಟ್ಟ ಗಾಡಿ ನಡೆಸುವ, ಚಲೋ ದಾರಿ ಇತ್ತಂದ್ರೆ 80 ಕಿಲೋಮೀಟ್ರ್, ಸಾದಾ ದಾರಿ ಇದ್ರೆ 60 ಕಿಲೋಮೀಟ್ರ್ ಮ್ಯಾಗ ನಡೆಸುವ ಅಂದು ಕೂಡಲೇ ಸ್ಪೀಡ್ಲೇ ನಡೆಸಾಕತ್ತಾನ ಹೇಳ್ರಿ ಅವನು, ಹೇಳ್ರಿ ಅವನು, ನಾವು ಹೇಳೋರು. ಅವ್ನು ಏನು ಮಾಡಿದ್ರು, ಕೆಲವು ಜನ ಅಡ್ಮುಟ್ಟು ಡ್ರೈವರ್ಗಳು ಸ್ವಲ್ಪ ಗಾಡಿ ನಿಲ್ಲಿಸ್ ಅಂತ ಹೇಳ್ರಿ, ನಿಲ್ಲಿಸ್ತಿದ್ವಿ, ಇಳಿದು ಬಿಡೋರು ಹೋಗಂತ ಹೇಳ್ರ. ಎಲ್ಲಿ ಹೋಗ್ತಾನವ? ಇಲ್ಲ ನಮಗೇನು ಅವಸರ ಇಲ್ಲ, ನಿನಗೆ ಅವಸರ ಐತಿ ನೀವು ಹೋಗು, ನಾವು ಸಾವಕಾಶ ಬರ್ತೀವಿ ಅಂತ. ನಿನಗೇನು ಅವಸರ ಐತಲ್ಲ ಅಷ್ಟು ಅವಸರ ನಮಗೇನಿಲ್ಲ, ನೀವು ಹೋಗ್ಬಿಡು ನಾವು ಸಾವಕಾಶ ಬರ್ತೀವಿ ಅಂತ. ಅಲ್ಲೇನು ಹೋಗ್ತೈತ್ರಿ ಅದು, ಹೋದ್ರೆ ಬಿಟ್ಟಾರ ಮೆಟ್ಲೆ ಹೊಡೆದಾರ ನಮ್ಗೆ ಅದು ಅಂತೂ. ಅಲ್ರಿ ಬಾಡ್ಗಿಲೇ ಬಂದೆ ನಾನು, ಹೋದ್ರೆ ಬಡಿತಾರ ಅವರು. ಅವಾಗ ಮೊದಲು ಅವಾಗೇನು ಭಕ್ತರ ಮನೆಯಾಗ ಇಷ್ಟು ಗಾಡಿಗಳು ಇದ್ದಿದ್ದಲ್ಲಿ, ಇತ್ತೀಚೆಗೆ ಭಾಳ 2000 ನಂತರ ಗಾಡಿ ಭಾಳ ಆಗು, ಮೊದಲೆಲ್ಲ ಯಾರ್ದಾರ ಗಾಡಿ ಕರ್ಕೊಂಡು ಬರೋರು ಇಂಥವೆಲ್ಲ ಏನು ಹೇಳಿ ನಿಮಗೆ ನಾನು. ಅವ್ರ ಸಾನ್ನಿಧ್ಯದಾಗ ಭಾಳ ಕಲ್ತೀವಿ, ಭಾಳ ಕಲ್ತೀವಿ ಅಂದ್ರೆ ಕಣ್ಯಾನ ಕಲ್ಲಿದ್ದಂಗೆ ಇದ್ದೀವಿ. ನಮ್ಮನ್ನು ಒಳ್ಳೆ ಸುಂದರವಾದಂಥ ಮೂರ್ತಿ ಮಾಡಿ, ಎಷ್ಟು ಚಂದ ಮೂರ್ತಿ ಮಾಡಿದ್ರು ಅಂತಂದ್ರೆ ಬಹುತೇಕ ನಾವು ಇವತ್ತು ಯಾವ ಸ್ಥಿತಿ ಒಳಗೆ ಇದೀವಲ್ಲ ಈ ಸ್ಥಿತಿಗೆ ಬರಬೇಕಾದ್ರೆ ಅವರೊಬ್ಬರೇ ಕಾರಣ. ಭಾಳ ಚಂದ ಮೂರ್ತಿ ಮಾಡಿ, ಆಮ್ಯಾಗ ಒಂದು ಜರಾನ ಉಂಡು ತಿಂದು ಗುಂಡು ಕಾದೀವಿ, ಆದ ಕೂಡಲೇ ಗುರುಗಳು ಪ್ರಕೃತಿ ಭಾಳ ಚಲೋ ಆಗೈತೆ. ಒಮ್ಮೆ ಅನ್ನಂಗಿಲ್ಲ, ಮತ್ತೆ ವಾಕಿಂಗ್ ಹೋದಾಗ ಪ್ರಕೃತಿ ಭಾಳ ಚಲೋ ಆಗ್ಯದ ಇಷ್ಟಂದ್ರೆ ತಿಳ್ಕೊಬೇಕು ನಾವು ಭಾಳ ತಿಂದೀವಿ ಅಂತ. ಅಲ್ಲಿಂದ ಅನ್ನವ ಬುದ್ಧಿ ಏನು ಮಾಡೋದ್ರಿ, ಭಕ್ತರ ಮನೆಗೆ ಹೋಗ್ತೀವಿ ಕಂಡಪ್ಟಿ ನೀಡ್ತಾರ, ಇಲ್ಲ ನನಗೆ ನಮ್ಮ ಮಗಳ ಕೈಯಿಂದ ಹಿಡ್ ತಗೋರಿ, ಮಗನ ಕೈಯಿಂದ ಹಿಡ್ ತಗೋರಿ, ಅಜ್ಜಿ ಕೈಯಿಂದ ಹಿಡ್ ತಗೋರಿ, ಮೊಮ್ಮಗನ ಎಲ್ಲರದು ತಿಂದು ತಿಂದು ಹಿಂಗೆ ಆಗೀವ್ರಿ. ಹಂಗಲ್ಲ ಪದ್ಧತಿ, ಹಂಗಲ್ಲ ಏನು ಮಾಡೋನ್ರಿ, ಒಂದು ತಟ್ಟಿ ಮಗ್ಲಿಟ್ಕೋಬೇಕು. ಅವ್ರು ನಮ್ಗೆ ಕಲಿಸಿದ್ದು ಒಂದು ತಟ್ಟಿ ನಿಮ್ಮ ಮಗ್ಲಿಟ್ಕೋಬೇಕು ಖಾಲಿ, ಅದ್ರಾಗ ಏನೇನು ನೀಡ್ತೀರಿ ಎಲ್ಲ ಅದ್ರಾಗ ನೀಡ್ರಿ ಅನ್ಬೇಕು, ನಿಮ್ಗೆ ಎಷ್ಟು ಬೇಕು ಅಷ್ಟು ತೊಗೋಬೇಕು. ಹಿಂಗೆ ಮಂದಿ ನೀಡಿದ್ದೆಲ್ಲ ತಿನ್ಕೊಂತ ಹೋದ್ರೆ ಅಂದ್ರೆ ಚಂಡ ಪುಡು ಹೊಡೆದಂಗೆ ಒಂದು ಇದು ಹೊಡೆ ಸತ್ತು ಹೋದಿರಿ ಅಂತ. ಅಪ್ಪಳು ನಮ್ಗೆ ಕಲಿಸಿದ್ದು ಅದ್ರ ಏನು ಯಾರ್ಯಾರಿಗೆ ಎಷ್ಟು ನೀಡು ಚಟ ಐತಲ್ಲ, ಚಟ ಮುಗಿತನೂ ಅದ್ರಾಗ ನೀಡ್ರಿ, ಅವ್ರಿಗೆ ಎಷ್ಟು ನೀಡುದೈತೆ ಅದ್ರಾಗ ನೀಡಿ, ಅದರೊಳಗೆ ನಿಮಗೆ ಎಷ್ಟು ಬೇಕು ಅಷ್ಟು ತಗೋ, ಮತ್ತು ತಟ್ಟೆಯಾಗಿ ಏನೂ ಬಿಡಬಾರ್ದು. ಅಪ್ಪಳು ನಮ್ಗೆ ಕಲಿಸಿದ್ದು ನಿಮ್ಗೆ ಎಷ್ಟು ಬೇಕು ಅಷ್ಟು ತಗೋರಿ, ಆ ತಟ್ಟೆಗೆ ಒಂದು ಅಗಳೂ ಉಳಿಬಾರ್ದು, ಏನು ಉಳಿದದ್ದು ಅದಲ್ಲೇ ಉಳಿದಿರ್ಬೇಕು, ಎಂಜಲ್ಲ ಮಾತ್ರ ಏನು ಉಳಿದಿರ್ಬಾರ್ದು. ಅಲ್ರಿ ಆ ಪ್ರಸಾದ ಈ ಪ್ರಸಾದ ಅವನೇನು ತಲೆಯಾಗಿ ಹಾಕೋತೀರಿ, ಅವು ಆ ಕಾಲದಾಗಿದ್ದು ಈ ಸದ್ದು ನಿಮಗೇನು ಅವಶ್ಯಕತೆ ಐತೆ ಅನ್ನೋದು, ನಿಮಗೂ ಏನು ಭಾಳ ಹವ್ಯಾಸನು ಈ ಪ್ರಸಾದ ಬಿಡ್ಬೇಕು ಆ ಪ್ರಸಾದ ಬಿಡ್ಬೇಕು, ಸುಮ್ಮನೆ ತೇನ್ರಿ ಅದನ್ನ, ನಿಮ್ಗೆ ಎಷ್ಟು ಬೇಕು ಅಷ್ಟು ತೊಗೊಳ್ರಿ, ಉಳಿದದ್ದು ಅಲ್ಲಿ ಇರಲಿ, ಅದು ಪ್ರಸಾದ ಮಾಡಿರಿ, ಆದರೆ ಯಾವುದನ್ನು ಉಂಡು ಎಂಜಲ ಪ್ರಸಾದ ಮಾಡೋಕ್ಕೆ ಹೋಗ್ಬೇಡ. ನಿಮ್ಗೆ ಯಾರಿಗೆ ಹೇಳ್ತಿದ್ದಿಲ್ಲ, ನಮ್ಮಂಥವ್ರಿಗೆ ಎಟ್ಟ ಹೇಳ್ತಿದ್ರು, ಯಾಕಂದ್ರೆ ನಾವೊಂದು ಜರ ಉದ್ದಟ್ರು, ಯಾವಾಗಲೂ ಮತ್ತು ಹಿಂಗೆ ಮಾಡ್ಕೋತು ಹೋದೀವಿ ಅಂದ್ರೆ ಎಲ್ಲ ದಾರಿ ತಪ್ಪಿಸಿ ಇಪ್ಪಿಸಾರು ಅನ್ನೋದು ಅದೊಂದು ಭಯ ಇರ್ತಿತ್ತವ್ರಿ ಯಾವಾಗಲೂ ನಮ್ಗೆ. ಇವ್ರಿಗೆ ನೇರವಾಗಿ ಹೇಳಲಿಲ್ಲ ಅಂದ್ರೆ ಇದ್ರ ಅಪಾರ್ಥ ಮಾಡ್ಕೊಂಡು ಮತ್ತೆ ಏನೇನರ ಮಾಡಿಗಿಡ್ಯಾರು ಇವರು ಅನ್ನೋ ಭಯ ಇರ್ತಿತ್ತವ್ರು. ಆಮ್ಯಾಗ ನಮ್ಮ ಆಶ್ರಮದೊಳಗೆ ಕೆಲವು ಜನ ಹೆಚ್ಚು ಊಟ ಮಾಡೋರು ಇದ್ರು, ಯಾರು ಭಿನ್ನಾಯಕ್ ಕರ್ಯಾಕ್ ಬಂದ್ರಂದ್ರೆ
ಇವನಿಗೊಂದು ಜರ ಮೊದಲು ಉಣಿಸ್ರಂತಿದ್ರು, ಇವ್ರನ್ನಿಲ್ಲೇ ಉಣಿಸ್ರು ಒಂದು ಜರ. ಅಲ್ರಿ ಅವ್ರು ಪ್ರಸಾದ ಕರಿಲಾಕ್ ಬಂದಾರ, ಇರ್ಲಿ ಹಿಂದಾಗಡೆ ಅಲ್ಲಿನ ಹೋಗಿ ಉಣ್ಲಿ, ಮೊದಲು ಇಲ್ಲಿ ಒಂದು ಜರ ಉಣಿಸ್ರು, ಯಾಕಂದ್ರೆ ಅಲ್ಲಿ ಹೋಗಿ ಎಲ್ಲ ತೀರಿಸಬಾರ್ದಂತ, ಅದಕ್ಕೆ ಇಲ್ಲಿ ಉಂಡು ಅಲ್ಲಿ ಹೋಗ್ಲಿ ಅಂತಿದ್ರು. ಸಣ್ಣ 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 ವಿಷಯ ಬಂದು ಭಾಳ ಕಾಳಜಿ ಮಾಡ್ತಿದ್ದರು, ಭಾಳ ಕಾಳಜಿ ಮಾಡ್ತೀವಿ. ಎಲ್ಲೇ ಹೋಗಲಿ ನಾವು, ಎಲ್ಲೇ ಹೋದರೂ ಸಹಿತ ಭಾಳ ಕಾಳಜಿ ಮಾಡೋರು. ಆಮ್ಯಾಗ ಏನು ಮಾಡಬೇಕು ಮಾಡಬಾರ್ದು ಹೌದು ಅಲ್ಲ ಅಂತ ನೇರವಾಗಿ ಹೇಳೋದು ಬಹಳ ಕಡಿಮೆ. ಆಮ್ಯಾಗ ಅವ್ರಿಗೆ ಪ್ರಿಯವಾದಂಥ ವಿಷಯಗಳಿದ್ದು ಅಂದ್ರೆ ಚಂದಾಗಿ ಚರ್ಚೆ ಮಾಡೋರು. ಅವ್ರಿಗೆ ಬೇಡಾದ ವಿಷಯ ಯಾರ್ದಾರೆ ಟೀಕಾ ಟಿಪ್ಪಣಿ ಮಾಡಿದ್ರೆ, ನೀವು ಟೀಕಾ ಟಿಪ್ಪಣಿ ಮಾಡಿದ್ರೆ ಅಂದ್ರೆ ಎದರಾಗಾರ ತೊಗೊಂಡು ಬರೇ ಮಂದಿಗೆ ಬೇಕೋ ತಡ್ಡಾಡ್ತಿರ್ತೀರಿ, ಚಂದಾಗಿ ಒಂದು ಯಾರು ಇರಾಕ್ ಕಲೀರಿ. ಏನು ಮಂದಿಗೆ ಬಂದು ಬಂದು ಕೂಡಲೇ ಅವ್ರ ಬಗ್ಗೆ ಟಿಪ್ಪಣಿ ಮಾಡಿದ್ರಿ, ಇವ್ರ ಬಗ್ಗೆ ಟಿಪ್ಪಣಿ ಮಾಡಿದ್ರಿ, ಏನು ತಿಳ್ಕೊಂಡಿರಿ ನೀವು ಅವ್ರ ಬಗ್ಗೆ, ಎಷ್ಟು ತಿಳ್ಕೊಂಡಿರಿ ನೀವು ಅವ್ರ ಬಗ್ಗೆ? ಅದು ನೀವು ಟಿಪ್ಪಣಿ ಮಾಡಿ ಏನು ಭಾಳ ದೊಡ್ಡವರಾಗವ್ರ ಇದ್ದೀರಿ, ಅವರಿಂದ ಮತ್ತೊಬ್ಬರಿಗೆ ಬೈದು ಯಾರು ದೊಡ್ಡವರಾಗ್ತಾರೆ, ಮತ್ತೊಬ್ಬರನ್ನ ದೊಡ್ಡವ್ರಂದ್ರೆ ದೊಡ್ಡವರಾಗ್ತಾರೆ, ಮತ್ತೊಬ್ಬರನ್ನ ಬೈದು ಯಾರೋ ದೊಡ್ಡವರಾಗೋದಿಲ್ಲ. ಅದಕ್ಕೆ ಬೈದು ದೊಡ್ಡವರಾಗಕ್ಕೆ ಅವ್ರ ದೋಷಗಳನ್ನ ಇವ್ರ ದೋಷಗಳನ್ನ ಬರೇ ದೋಷಗಳನ್ನು ಹುಡುಕಾಡ್ಕೊಂತ ಹೋದ್ರೆ ಅಂದ್ರೆ ನಿಮ್ಮ ದೋಷಗಳು ನೂರು ಹೊಂಡ್ತಾವೆ, ನೀವೆಂದ್ರೆ ನೋಡ್ಕೊಂಡಿರಿ. ಅದಕ್ಕೆ ಯಾರನ್ನೂ ಟೀಕಾ ಟಿಪ್ಪಣಿ ಮಾಡಬಾರ್ದು ಅಂತ ನೇರವಾಗಿ ನಮ್ಗೆ ಹೇಳ್ತೀವಿ. ಯಾರ ಬಗ್ಗೆನೂ ನಿಂದನೆ ಮಾಡಬೇಡ. ಹೇ ಮತ್ತೆ ಅವ ಹಿಂಗಂತಾನ್ರಿ, ಅವ್ ಹಂಗಂತ, ಮತ್ತೆ ಅವ ಹಂಗಂತ, ಮತ್ತೆ ಅವಾಗ ನಿನ್ಗೇನಂತರತ್ತು ಅಂತಿದ್ವಿ. ಅವ ಮಾಡಿದಪ್ಪ ನೀನು ಮಾಡಿದ ಒಬ್ಬ ಒಂದು ದಿವಸ ಅಂತ ಸಿದ್ದೇಶ್ವರ ಸ್ವಾಮಿಗಳು ಇವ್ರು ಲಿಂಗಾಯತರಲ್ಲ, ಅವ IAS ಆಫೀಸರ್ ಭಾಳ ನೀಚ್ ಮುಂಡೆ ಮಗ, ಇವತ್ತು ಶಿಖರ್ ಮೆಟ್ಲಿ ಹೊಡ್ತೀನಿ ಅವ್ನು ಬಿಡದಲ್ ಕರೆ. ಅವನ ಗುಣಗಾನ ಅಪ್ಪುಗಳು ಏನಂತ ಮಾಡಿದ್ರು, ಆಧುನಿಕ ಕಾಲದ ಬಸವಣ್ಣ ಅಂತ ಅವನು ವರ್ಣನೆ ಇವರ ಮಾಡಿದರು, ಅಷ್ಟು ಅವನ ಬಗ್ಗೆ ಸದ್ಭಾವನೆ. ಆದ್ರೆ ಆ ಮುಂಡೆ ಮಗ ಸಿದ್ದೇಶ್ವರ ಸ್ವಾಮಿಗಳು ಲಿಂಗಾಯತರಲ್ಲಿ ಇವರು ವೇದಾಂತ ಹೇಳ್ತಾರೆ, ಇವರು ಯೋಗ ಹೇಳ್ತಾರೆ, ಇವರು ಹಾಗ ಹೀಗ ಅಂತ ಆ ಮುಂಡೆ ಮಗ ವರ್ಣನೆ ಮಾಡಿದ. ಅವನ್ನ ಇವು ಸ್ವಾಮಿಗಳು ನಮ್ಮ ಅರಹುಚ್ಚು ಸ್ವಾಮಿಗಳು ಏನು, ಇವ್ರು ಗುರು ಅವ, ಈ ಅರಹುಚ್ಚು ಸ್ವಾಮಿಗಳು ಗ್ಯಾಂಗ್ ಏನಾಯ್ತಲ್ಲ, ಇವ್ರಿಗೆ ಅವ ಗುರು ಅವ ಮಗ, ಅವ ಸಿಕ್ಕಿಲ್ಲ ನನಗೆ ಯಾವಾಗ ನಾನು ಇದ್ರಿಗೆ ಬರೋದು. ನಾವು ನಾ ಅಪ್ಪುಗಳಿದ್ದಾಗ ಹೇಳ್ತಿದ್ನೆ, ಅಪ್ಪುಗಳು ಇವ ದುಷ್ಟ ಅದನ್ರಿ, ನೀವು ಸನ್ಯದಾಗ ಇಟ್ಕೋಬೇಡ್ರಿ, ಜರ ತಡ್ಕೊರಿ ತಡ್ಕೊರಿ. ನೀವು ಇಲ್ಲದಂತ ಈ ತುಡುಗರನ್ನ ಇವು ನಾಯಿಗಳನ್ನ ದೊಡ್ಡವ್ರನ್ನ ಮಾಡಿರ್ತೀರಿ, ಅವ್ ಗೊತ್ತಾಗೋದಿಲ್ಲ. ನಾವು ಅದಕ್ಕೆ ನೀವು ಹೊಗಳ್ತೀರಿ, ನಿಮ್ಮ ಮನಸ್ಸು ದೊಡ್ಡದೈತಿ. ನಾ ಅಪ್ಪುಗಳಿಗೆ ನೇರವಾಗಿ ಅಂತಿದ್ದೆ, ಅಪ್ಪುಗಳ ಯೋಗ್ಯತೆ ಇಲ್ಲದವ್ರನ್ನ ಒಂದೊಂದು ಸಾರಿ ತಾವು ಭಾಳ ಹೊಗಳ್ತೀರಿ, ಅವು ನಾವು ಹಂಗದೀವಿ ಅಂತ ತಿಳ್ಕೊತಾವು. ಅದರಿಂದ ದೊಡ್ಡ ಅನರ್ಥಕ್ಕ ಜಗತ್ತಿನಾಗ ಮುಂದೆ ಅಂತಾಗ ಅವನು ಒಬ್ಬ ಅವಂದು ಕೂಡಲೇನೆ ಅಪ್ಪುಗಳಿಗೆ ಬಂದು ಕೂಡಲೇ ಹೇಳ್ತಿದ್ರು, ಅವ್ನು ದುಷ್ಟ ರೀ, ಅವ ಅತ್ಯಂತ ನಾಸ್ತಿಕ ಮನುಷ್ಯ ರೀ, ಅವನ ಬಗ್ಗೆ ನೀವು ದೇವ್ರನ್ನ ಮಾಡಿಬಿಟ್ರಿ, ಅವನ್ನ ಜನ ಏನಂತ ತಿಳ್ಕೊಂಡಾರ, ಜನ ಏನಾಗ ತಿಳ್ಕೊಳ್ಳಲ್ರಿ, ನೀವು ಅಷ್ಟು ಚಲೋ ತಿಳ್ಕೊರಿ ಅಂತ ನನಗನ್ನವರು. ನಾ ಏನಂತಿದ್ದೆ ಅಪ್ಪುಗಳಿಗೆ, ಬುದ್ಧಿ ಹಾಲ ಮಜ್ಜಿಗೆ ಇದ್ರಿಗೆ ಇಟ್ರನ ಹಾಲಿಗೆ ಹಾಲು ಅನ್ನೋ, ಮಜ್ಜಿಗೆ ಹಾಲು ಅನ್ನಂಗಿಲ್ಲ. ನೀವು ಮಜ್ಜಿಗೆ ಹಾಲು ಅಂತೀರಿ, ನಾ ಹಾಲಿಗೆ ಹಾಲು ಅಂತೀರಿ, ನಾ ಅದ್ರ ಮನುಷ್ಯ ಅಲ್ಲ. ಆಯ್ತಳ ನಿಮ್ಮ ಪ್ರಕಾರ ನೀವು ಮಾಡ್ಕೋತ ಹೋಗ್ರಿ, ನಮ್ಮ ಪ್ರಕಾರ ನಾವು ಮಾಡ್ಕೋತ ಹೋಗ್ತೀವಿ. ನಾ ಮಜ್ಜಿಗೆಂದು ಹಾಲು ಅನ್ನಂಗಿಲ್ಲ ನೋಡ್ರಿ, ನಾವು ನೀಚದ ನಾವು ನೀಚನ ಅಂತೀನಿ ಅಂತ ನಾ ಅಂತಿದ್ದೆ. ಒಂಥರ ಸೌಮ್ಯ, ಅವರು ಚಲೋ ಕಾಣ್ತಾರೆ ನಿಮ್ಗೆ, ಅವರು ಚಲೋ ಕಾಣ್ತಾರಂತ. ಆದರೆ ಕೆಲವು ಮಂದಿ ದುಷ್ಟರು ಎಂದು ಸುಧಾರಣೆ ಆಗಲಿಲ್ಲ, ಆಗಲಿಲ್ಲ, ಭಾಳ ಕೆಟ್ಟದಾಗಿ ಬರ. ನಾ ಹೇಳಿದೆ ಅಪ್ಪುಗಳಿಗೆ, ಅಪ್ಪುಗಳು ನಮಗಿದು ಇಂಥ ಯಾರ ತಮ್ಮ ಬಗ್ಗೆ ಏನರ ಅಂದ್ರೆ ಸರ್ ನಾವು ಇಲ್ಲಿ, ಯಾಕಂತಂದ್ರೆ ತಾವು ಜೀವಕ್ಕೆ ಹಿಂಗೆ ಹೆಜ್ಜೆ ಇಡಬೇಕಾದ್ರೆ ಇರಿವು ಸಹಿತ ಕಾಲು ಕೆಳಗೆ ಬರಬಾರ್ದು, ಇಷ್ಟು ಕಾಳಜಿ ವಹಿಸ್ತೀರಿ ನೀವು, ಇಷ್ಟು ಎಲ್ಲರನ್ನು ಹೋಗಿರ್ತೀರಿ, ಯಾರ ಬಗ್ಗೆನೂ ಕೆಟ್ಟ ಮಾತಾಡೋಂಗಿಲ್ಲ, ಯಾರ ಬಗ್ಗೆನೂ ತಮ್ಮ ಮನಸ್ಸಿನೊಳಗೆ ಎಂದೂ ಕನಸಿನಲ್ಲಿಯೂ ಸಹಿತ ಅನ್ಯಥಾ ವಿಚಾರ ಬರುವುದಿಲ್ಲ. ಅಂಥದ್ರಾಗ ಇವರು ತಮ್ಮ ಟೀಕೆ ಟಿಪ್ಪಣಿ ಮಾಡಿ ದೊಡ್ಡವರಾಗಕ್ಕೆ ಹೊಂಟಾರೆ, ಇವನು ಬಿಡುದಿಲ್ಲ. ನಾವು ತಡ್ಕೋಬೇಕು ಒಂಜಾರ, ತಡ್ಕೋಬೇಕು, ಎಲ್ಲಿ ತನಕ ತಡ್ಕೊಳ್ಬೋದು, ಎಲ್ಲಿ ತನಕ ತಡ್ಕೋ, ಅವ್ರು ಎಷ್ಟು ದಿವಸ ಇರೋರು ಅದಾರ, ತಡ್ಕೊರಿ ಒಂಜಾರ. ನಾವು ಅದಕ್ಕೆ ಅಪ್ಪುಗಳ ಸಂಯಮ, ಅಪ್ಪುಗಳ ತ್ಯಾಗ, ಅವರ ಇದು ಯಾವುದ್ರೊಳಗು ಒಬ್ಬ ಸನ್ಯಾಸಿ ನಾಯನ ಭಾಳ ಚಲೋ ಸನ್ಯಾಸಿ ಅದೀನಿ ಅಂತಲ್ಲ ಇರ್ತಿದ್ನಿ ಅಂತಲ್ಲ, ಆದ್ರೆ ಅಪ್ಪುಗಳನ್ನ ನೋಡಿ ಅವ್ರ ನನಗೇನು ಭಾಳ ಶಾಸ್ತ್ರಗಳನ್ನು ಓದಿಲ್ಲ, ಅವ್ರು ಇರೋದನ್ನ ನೋಡಿ ಏನು ಕಲ್ಕೊಂಡಿನಲ್ಲ, ಆನಂತರ ಪುಸ್ತಕ ಓದಿದ್ರೆ ಎಲ್ಲನೂ ಒಬ್ಬ ಸನ್ಯಾಸಿ ಹೆಂಗಿರಬೇಕು ಅಂತ ಬರ್ದಾರಲ್ಲ, ಅವೆಲ್ಲವೂ ಸಹಿತ ಅವ್ರನ್ನ ನೋಡಿದ್ರೆ ನಮ್ಗೆ ಅನಿಸ್ತಿತ್ತು ಹಿಂಗೆ ಇರಬೇಕಪ್ಪ. ಅಪ್ಪುಗಳು ಎಂದೂ ಹೊಳ್ ನೋಡಲಿಲ್ಲ ಹಿಂದಕ್ಕೆ, ಎಂದೂ ಹಿಂದಕ್ಕೆ ಹೊಳ್ ನೋಡಲಿಲ್ಲ, ಯಾವಾಗಲೂ
ಕೂತಾನೆ ಇರ್ತಿತ್ತು. ಚರೈವೇತಿ ಚರೈವೇತಿ ಚರೈ ನಡೀತಾನ ಹೋಗ್ತಿತ್ತು. ಕೊನೆಗೆ ಬಹಳ ಕೊನೆಗೆ 2022 ಜನವರಿ 10 ಇರ್ಬೋದು, 10 ಕೆರೂರಾಗ ಬಂದರು. ಸ್ನಾನಕ್ಕೆ ಹೋದಾಗ ಆಯ್ತಪ್ಪಿ ಬಿದ್ದರು, ಬಿದ್ದ ಕೂಡಲೇ ಎಷ್ಟೋ ತನ ಅಲ್ಲೇ ಕುಂತರು. ಇವ್ರು ಯಾಕೆ ಬರಲ್ರಿ ಅಂತ ತಿಳ್ಕೊಂಡು ನೋಡಿದ್ರ ಗಾಡಿ ಹತ್ತಿ ನೋಡಿದ್ರೆ ಅವ್ರ ಅಪ್ಪಗಳದೊಂದು ಸ್ವಭಾವ ಏನು, ಯಾರನ್ನು ಎಂದು ಜೋರಾಗಿ ಕರಿತಿದ್ದಿಲ್ಲ. ಎಷ್ಟು ಬಡದ್ರೆ ಮುಗೀತು, ಇಷ್ಟ್ರ ಮ್ಯಾಗ ಕೆಲಸ ಆಗು, ಅವ್ರ ಮ್ಯಾಗ ಉಳಿದವ್ರ ಕೆಳಗೆ ಅಲ್ಲಿದ್ದ ಅವ್ರ ಹತ್ರ ಇದ್ದವ್ರ ಈ ಕಿವಿ ಎಷ್ಟು ಸೂಕ್ಷ್ಮ ಆಗಿರ್ತಿದ್ರು ನಿಮ್ಗೆ ಹೇಳಿದ್ರೆ. ಇಷ್ಟು ಬಡದ್ರೆ ದಡಗನ ಹೋಗಿ ಮುಡ್ತಿದ್ರು, ಅಲ್ಲಿ ದಡಗನ ಹೋಗಿ ಮುಡ್ತಿದ್ರು. ಹೋದ ಕೂಡಲೇ ಹಿಂಗಂತ ಹೇಳ್ತಿದ್ರು ಅಪ್ಪಗಳು. ಅಲ್ಲಿ ಕುಂತ ಹಿಂಗೆ ಬಡದಾರ ಬಡದ್ರು ಏನೂ ಆಗಲಿಲ್ಲ. ಇವ್ರು ಹಿಂದಾಗಡೆ ಹರ್ಷಾನಂದ್ ಏರಿ ನೋಡಿದ್ರು, ನೋಡಿದ ಕೂಡಲೇ ಅಪ್ಪಗಳು ಹಿಂಗೆ ಆಗೈತಪ್ಪ ಅಂದರು. ಬಾಗಿಲ ಮುರಿದ್ರು, ಅಪ್ಪಗಳು ಹೊರ ಕರ್ಕೊಂಡು ಬಂದರು. ಫೋನ್ ಮಾಡಿದರು, ನಾ ಬರ್ತೀನಿ ದೌಡ ಅಂತ. ಅಷ್ಟೊತ್ತಿಗೆ ಬೇರೆ ಬೇರೆ ಡಾಕ್ಟ್ರ್ ಬಂದಿದ್ದರು ಅಪ್ಪಗಳಿಗೆ. ಈ ಇವೆಲ್ಲ ಡಿಸ್ಲೊಕೇಟ್ ಆಗಿದ್ದು, ಕೆಲವೊಂದು ಮುರಿದಿದ್ದು ಹರಿದಿದ್ದು, ಬಲಗೈಯ ಬಲಗಲ ಎರಡೂ ಕೆಲಸಕ್ಕೆ ಬರ್ದಂಗಾಗಿದ್ದು. ಏನು ಮಾಡೋದು, ಒಬ್ರು ಕೈ ಹೆಚ್ಚಿ ಕೊಡ್ತಿದ್ದಿಲ್ಲ. ಮಲ್ಕೊಂಡಿದ್ದರು ಚಾಪೆ ಮೇಲೆ, ಒಬ್ರು ಕೇಳಲಿ ಡಾಕ್ಟರ್ಸ್ ಬಂದಿದ್ದರು, ಆದ್ರೆ ಒಬ್ರು ಕೈ ಹೆಚ್ಚಿ ಕೊಡ್ತಿದ್ದಿಲ್ಲ. ನೀವೇನು ಮಾಡೋದಿತ್ತು ಅಂತಂದ್ರೆ ನೋವು ಕಡಿಮೆ ಆಗೋಕ್ಕೆ ಎಷ್ಟು ಸಾಧ್ಯ ಐತೆ ಅಷ್ಟ ಮಾಡಿರಿ, ಉಳಿದೇನು ಮಾಡಬೇಡ್ರಿ. ಅಲ್ಲಿಂದ ನಾ ಮಠಕ್ಕೆ ಅದೇ ಬೆಳಿಗ್ಗೆ ಹೋಗಿದ್ದೆ, ಅವತ್ತ ಕಾರ್ಯಕ್ರಮ ಉದ್ಘಾಟನೆ ಆಗಿತ್ತು ಮಾಡಿ ಬೆಳಿಗ್ಗೆ ಹೋಗಿದ್ದೆ. ಫೋನ್ ಬಂತು ಮತ್ತು ಹೊಳ್ಳಿ ಡಾಕ್ಟ್ರುಗಳನ್ನವ್ರನ್ನ ಎಲ್ಲರನ್ನೂ ನಮ್ಮ ಹಾಸ್ಪಿಟಲ್ದಿಂದ ಕರ್ಕೊಂಡ ಬಂದೆ. ಬಂದ ಕೂಡಲೇ ಹೋಗೋಣನ್ರಿ ಅಂತಂದು, ಎಲ್ಲಿ ಹೋಗೋದಂದು, ತಾವೆಲ್ಲಿ ಹೇಳ್ತೀರ ಅಲ್ಲಿ ಹೋಗೋದು, ನಮಗೇನು ಗೊತ್ತಿಲ್ಲ, ನೀವೆಲ್ಲಿ ಕರ್ಕೊಂಡು ಹೋಗ್ತೀರ ಅಲ್ಲಿ ಹೋಗೋದು, ಏನು ಮಾಡೋದ್ರಿ, ಇವೆಲ್ಲ ಏನೇನೋ ಆಗ್ಯಾವಂತ, ಮುರಿದಾವಂತ ಮುರಿದಾವಂತ ಭಾಳ ಚಲೋ ಆತಂದ್ರು. ಮತ್ತು ಈಗೇನು ಮಾಡೋರು, ಒಟ್ಟು ನನಗೆ ನೋವು ಆಗ್ಲಾರ್ದಂಗೆ ನೋಡ್ಕೋಬೇಕು, ಏನು ಮಾಡೋದು. ಹಿಂಗೆ ಕೈ ಹಚ್ಚಿದ್ರೆ ನೋಯ್ತಿತ್ತು, ಸಾವಕಾಶ ಎತ್ಕೊಂಡು ಈ ಎತ್ತಿದ್ರೆ ನೋವು ಆಕೈತೆ ಅನ್ನೋದು ಗೊತ್ತಿತ್ತು. ಕರ್ಕೊಂಡು ಹೊರಟಿವಿ ಕಣೇರಿ. ಹೋದ ಕೂಡಲೇ MRI CT ಸ್ಕ್ಯಾನು ಇವನ್ನ ಎಲ್ಲ ಮಾಡಿದ್ವಿ. ಬುದ್ಧಿ ಹಿಂಗೆ ಹಿಂಗೆ ಆಗ್ಯಾವ್ರಿ, ಹೆಂಗೆ ಮಾಡೋದು, ಹೆಂಗೆ ಮಾಡೋದು ಅಂದರೆ ಮತ್ತು ನಿಮ್ಮ ಕೈಯಾಗಿ ಸಿಕ್ಕೊಂಡಿವಿ ಅಂದ್ರೆ ಏನು ಮಾಡ್ತೀರಿ ಮಾಡ್ರಿ ಅಂತ. ಏನು ನಾವು ಹೇಳಿದ್ರೆ ಕೆಳವ್ರು ಇದ್ದೀರಿ ನೀವೀಗ, ಹಂಗೆ ಹಿಂಗೆ ಅಂದ್ರೆ ಆಯ್ತು ರೀ ಬುದ್ಧಿ. ಭಾಳ ನೋವಿತ್ತು. ಅಂಥದ್ರಾಗ ಒಬ್ಬ ಚಲೋ ಡಾಕ್ಟ್ರನ್ನ ಕರೆಸಿ ಆಪ್ರೇಟ್ ಮಾಡೋದಂತ ನಿರ್ಣಯ ಮಾಡಿದ್ವಿ. ಕೈ ಆಪ್ರೇಟ್ ಮಾಡಬಾರ್ದು, ಸುತ್ತು ರಜವ್ರಿಗೆ ಫೋನ್ ಮಾಡಿದ್ವಿ, ಹಿಂಗೆ ಹಿಂಗೆ ಆಗೈತೆ ರೀ, ಯಾಕಂದ್ರೆ ಏನಾದರೂ ಸಹಿತ ಮೊಟ್ಟ ಮೊದಲನೇ ರಿಪೋರ್ಟ್ ಅಲ್ಲಿಗೆ ಹೋಗಬೇಕು. ಯಾಕೆ ಹೋಗ್ಬೇಕು ಅಂತಂದ್ರೆ ಅಪ್ಪಗಳ ಕಾಳಜಿ ತಗೊಳ್ಳೋದ್ರಾಗ ಅವರು ಬೇಕು ಬೇಡಗಳ ಒಳಗೆ ಸುಮಾರು 1992 ಹಿಡ್ಕೊಂಡು 2023 ತನಕ ದಕ್ಷಿಣ ಕರ್ನಾಟಕವನ್ನು ಪರಿಚಯ ಮಾಡಿಸೋ ದೃಷ್ಟಿಯಿಂದಾಗಲಿ ಎಲ್ಲ ದೃಷ್ಟಿಯಿಂದ ಏನು ಆತ್ಮೀಯತೆ ಬೆಳೀತೋ ಏನೋ ಗೊತ್ತಿಲ್ಲ ಅವ್ರದ್ದು. ಬಹುತೇಕ ಅವರಷ್ಟು ಜೊತೆ ಇದ್ದಂಥ ಆತ್ಮೀಯತೆ ಇನ್ಯಾರ ಜೊತೆನೂ ಇರಲಿಲ್ಲ. ಏನು ಬೇಕು ಬೇಡಗಳನ್ನು ಮನಸ್ಸು ಬಿಚ್ಚಿ ಮಾತಾಡ್ತಿದ್ರು ಅದು ಅವ್ರ ಹತ್ರ ಮಾತಾಡಿದಷ್ಟು ಉಳಿದವ್ರು ಯಾರ ಹತ್ರ ಮಾತಾಡಲಿ. ಆ ಇಬ್ಬರಲ್ಲಿ ಅವರಲ್ಲಿ ಅಷ್ಟು ಆತ್ಮೀಯತೆ ಇತ್ತು. ಏನಿದ್ದದ್ದನ್ನು ಇವರು ಹೇಳ್ತಿದ್ರು, ಅವರು ಹೇಳ್ತಿದ್ರು, ಕೇಳಿದ್ವಿ ಏನು ನಿಮ್ಗೆ ಸಾಧ್ಯ ಇತ್ತು ಮಾಡೋ ಕೂಡಲೇ ಕಣ್ಣೀರಿಗೆ ಹೋದೀವಿ. ಹೋದ ಕೂಡಲೇ ಎಲ್ಲ ಶುರು ಮಾಡಿದ್ವಿ. ಮಾಡಿದ ಕೂಡಲೇ ಅವ್ರಿಗೆ ಹಿಂಗೆ ಒಂದೇ ಕಡೆ ಮಲ್ಕೊಂಡು ರೂಢಿ ಆಗ ಒಂದು 5-6 ದಿವಸ ಹೆಂಗಾರು ಹೋತು. ಅಲ್ಲಿಂದ ಈ ಕೋಣ್ಯಾಗ ಹಿಂಗೆ ಇರೋದಕ್ಕಿಂತಲೂ ಹೋದ್ರೆ ಬೇಷಲ್ಲನಿದು ಅಂತಂದರು. ಎಲ್ಲಿ ಹೋಗೋರು ಅಂತ ಕೇಳಿ, ಎಲ್ಲಿ ಹೋಗೋದು, ಮ್ಯಾಗ ಹೋಗಿಬಿಡ್ದಪ್ಪ ಅಂತಂದ. ಮ್ಯಾಗ ಹೋಗೋದತ್ತಂದ್ರೆ ಬಂದ್ರೆ ಯಾಕತ್ತಂದೆ, ಹಾಂ ಹಂಗೆ ಹೆಂಗೆ ಹೋಗಕ್ಕೆ ಬರ್ತೈತತ್ತೆ, ದೇವ್ರು ಯಾವಾಗ ಕಳಿಸ್ತಾನೆ ಅವಾಗ ಹೋಗೋದು ಅತ್ ನಾ ಅಂದೆ. ಈ 4 ಗಾಡಿ ನಡುವೆ ಇರೋದು ನನ್ನ ಸ್ವಭಾವ ಅಲ್ಲ, ಇದನ್ನ ಬಿಟ್ಬಿಡ್ರಿ ಎಲ್ಲ ಅತ್ತ. ನೀವು ಹೇಳಿದಂಗೆ ಎಲ್ಲ ಕೇಳೋದಿಲ್ರಿ, ಈಗ ಉಳಿದಿಂದಾಗ ನೀವೇನೇನು ಹೇಳ್ತಿದ್ರಿ ಎಲ್ಲ ಕೇಳಿದ್ರಿ, ಈಗ ನಾವೇನು ಮಾಡ್ತೀವಿ ಅದನ್ನ ಮಾಡಿಸ್ಕೊಳ್ದು ಅಟ್ಟ ನಿಮ್ಮ ಕೆಲಸ ಅತ್ತನ್ ನಾನು ಅಣ್ಣ ನಗಲಕ್ಕೆ ಹತ್ತಿದ್ರು. ಈ ಹೊರಗರ ಕರ್ಕೊಂಡು ಹೋಗ್ರಿ ಕಡೆಗೆ, ಈ ಕಾಟ್ ಹೊರಗೆ ತಗೋರಿ, ತೊಗೊಂಡು ಹಿಂಗೆ ಇಲ್ಲೇ ರೋಡ್ ಮ್ಯಾಗ ಒಂದು ಜನ ನಮಗೆ ಚಲೋ ಹವಾ ಬೇಕಪ್ಪ, ಈ ರೂಮ್ನ್ಯಾನ ಹವಾ ಹಿಂಗೆ ನಡೀದಿಲ್ಲ ಅತ್ತ. ಹೊರಗೆ ಹೋದ್ವಿ ಕಾಟ್ನ, ಪೂರ ಕಾಟ್ನ ಎತ್ಕೊಂಡು ಹೊರಗೆ ಹೋದ್ವಿ. ಆ ಕಾಟ್ನ ಹಿಂಗೆ ತಿರುಗಾಡ್ಸಕ್ಕೆ ಹಚ್ಚಿದ್ವಿ, ಈಗ ಎಷ್ಟು ಚಲೋ ಆತು ನೋಡು ಅಂದ್ರು. ಒಂದು ದಿವಸ ಹೊರಗೆ ತಿರುಗಾಡಿದ್ವಿ, ಎರಡನೇ ದಿವಸ ಅಂದರು ಏ ಬರೀ ಇಲ್ಲೇ ಇಲ್ಲೇ ತಿರುಗಾಡಿಸ್ತಿರಲಿಲ್ಲ, ಒಂದ್ಯಾರು ದೂರ ಕರ್ಕೊಂಡು ಹೋಗಿರಲ್ಲ ಅತ್ತಂದ್ರು. ಅಲ್ಲಿಂದ ಒಂದ್ಯಾರು ದೂರ ಕರ್ಕೊಂಡು ಹೋದ್ವಿ ಮರು ದಿವಸ.
ಮೂರನೇ ದಿವಸ ಅಂದರು ಇಷ್ಟನೂ ಇದಕ್ಕಿಂತ ಒಂದು ದೂರ ನಿಮ್ಮ ಗೋಶಾಲೆಗೆ ಕರ್ಕೊಂಡು ಹೋಗ್ರಲ್ಲ ಅಂತಂದು ಗೋಶಾಲೆಗೆ ಹೋದೆವು ಅಲ್ಲಿಂದ ಆ ಕಾಟಿನ ಮೇಲೆ ರೀ ಹಾಸ್ಪಿಟಲ್ ಐ ಸಿ ಯು ಬೆಡ್ ಇತ್ತದು ಅದನ್ನು ತೊಗೊಂಡು ಇದಕ್ಕೆ ಹೋದಿವಿ. ಹೋದ ಕೂಡಲೇ ಗೋಶಾಲೆ ನಡೆದು ಬರೇ ಗೋಶಾಲಿನ ನೋಡಿದು ಇನ್ನೊಂದಿಷ್ಟು ಮ್ಯಾಗ ಎಲ್ಲಾರ ಗಾಳಿಗೆ ಚಂದಾಗ ಹೋಗಾಕ ಬರ್ತೈತು ಅಂದ ಕೂಡಲೇ ಅವ್ರ ನಿವಾಸಸ್ಥಾನ ಇತ್ತು ಅಲ್ಲಿ ಮ್ಯಾಲೆ ಪರ್ಮನೆಂಟ್ ಅವ್ರಿಗಾಗಿ ನಿವಾಸಸ್ಥಾನ ಇತ್ತು ಅಲ್ಲೇ ಹೋಗಿ ಬಿಡು ನಡ್ರಲ್ಲ ಅಂತಂದ್ರು ಅಲ್ಲಿ ಹೋದಿವಿ. ಅಲ್ಲಿ ಹೋದ ಕೂಡಲೇ ಮತ್ತಾಕೆ ಹಾಸ್ಪಿಟ್ಲಿಗೆ ಹೊಳ್ಳಿ ಹೋಗೋದು ಇಲ್ಲೇ ಇದ್ದು ಬಿಡುನಲ್ಲ ಅಂತಂದ್ರು ನನಗೆ ಅನಿಸಿತ್ತು ಅವ್ರು ಹಿಂಗೆ ಹೊರಗೆ ಹೋಗು ಅಂತಾರಂದಾಗ ಅವ್ರಿಗೆ ಹಾಸ್ಪಿಟ್ಲ್ನೊಳಗೆ ಇರೋದಂತಂದ್ರೆ ಒಟ್ಟು ಬ್ಯಾಡ್ ಅನ್ನಿಸ್ತು. ಹಾಸ್ಪಿಟ್ಲ್ ಅಂದ್ರೆ ಬ್ಯಾಡ್ ಅಂತಿದ್ರು ಯಾವಾಗಲೂ, ಅದು ಸ್ವಚ್ಛ ಇರಂಗಿಲ್ಲ, ಅದು ಚಲೋ ಇರಂಗಿಲ್ಲ, ಅವ್ರ ತಲೆನೇ ನೋಯ್ತೈತೆ ಅಂತಿದ್ರು ಹಾಸ್ಪಿಟ್ಲ್. ಯಾರನ್ನಾರ ನೋಡಕ್ಕೆ ಹೋಗೋದಾತಂದ್ರೆ ಜೀವ ಕೈಯಾಗಿ ಮುಟ್ಟಿಗೆಯಾಗಿ ಹಿಡ್ಕೊಂಡು ಹೋಗ್ತಿದ್ರು ಹಾಸ್ಪಿಟಲ್ದೊಳಗೆ. ಹಾಸ್ಪಿಟ್ಲ್ ಅಂದ್ರೆ ಒಟ್ಟು ಅವ್ರಿಗೆ ಹಿಡಿಸ್ತಿದ್ದಿಲ್ಲ. ಅಂಥದ್ರಾಗ ನಾಲ್ಕು ತಾಸು ಸರ್ಜರಿ ಇರೋದು ಅವ್ರಿಗೆ ಹಾಸ್ಪಿಟ್ಲ್ ಅಂತಿಲ್ಲ, ಹೊರಗೆ ನಾವು ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ, ಐ ಸಿ ಯುನ ತಯಾರು ಮಾಡಿದ್ದೀವಿ, ಇದ್ದು ಅವ್ರ ನಿವಾಸಸ್ಥಾನ ಅಲ್ಲಿ ಬಂದು ಅಲ್ಲೇ ಉಳಿದ್ರು. ಡಾಕ್ಟ್ರುಗಳಂದ್ರು ನಾವು ಇಲ್ಲೇ ಬಂದು ಮಾಡ್ಕೊ ಹೋಗ್ತೀವಿ ರೀ, ಇಲ್ಲೇ ನಾವು ಎಮರ್ಜೆನ್ಸಿ ಮಾಡ್ತೀವಿ ಅಂತ ಎಲ್ಲ ಅಲ್ಲಿ ಮತ್ತೆ ಅಲ್ಲಿ ಒಂದು ಐ ಸಿ ಯು ತಯಾರು ಮಾಡಿದ್ವಿ. ಮಾಡಿದ್ರು ಒಂದು ದಿವಸ ರೂಮ್ನಾಗ ಅದು ಕಾಟ್ ಹೋಗಲಿಲ್ಲ, ಬಾಗಲ ಕಿಡಕಿ ಮುರಿದು ಕಡೆಗೆ ಒಳಗೆ ತೊಗೊಂಡು ಹೋಗಿ ಒಂದೇ ದಿವಸ ಒಳಗೆ ಮಲ್ಕೊಂಡ್ರು. ಏ ಇಲ್ಲಿ ಬೇಡ, ಹೊರಗೆ ಹೋಗೋದಲ್ಲ, ನಿಮ್ಗೇನು ಹೇಳಿದ್ರಿ ಅವ್ರದು. ಹೊರಗೆ ಬಂದ್ವಿ, ಹೊರಗೆ ಬಂದ ಕೂಡಲೇ ಪಡಸಾಲಿತ್ತು ದೊಡ್ಡದು, ಇಲ್ಲೇ ಮಲ್ಕೊಳ್ಳೋದನ್ನು ಕ್ಯಾಕ್ಟ್ ತಂಡಿ ಇರೋದಕ್ಕಲ್ಲ, ಇಲ್ಲೇ ಮಲ್ಗೋದಂದ್ರೆ ಅಲ್ಲೇ ಮಲ್ಗೋದು, ಜಳಕ ಇಲ್ಲೇ ಮಾಡೋದಂದ್ರೆ. ನಿಮ್ಗೆ ಹೇಳ್ತೇನ್ರಿ, ಇಂಥ ಸ್ಥಿತಿ ಒಳಗೆ ಎದ್ದು ಕೂಡಕ್ಕಂತರೂ ಬರ್ತಿದ್ದಿಲ್ಲ, ಮಲ್ಕೊಂಡಲ್ಲೇ ಸ್ನಾನ ಪೂಜಾ ಬಿಡಲಿಲ್ಲ ಪುನೀತನ. ಮಲ್ಕೊಂಡಿದ್ರು ಮಲ್ಕೊಂಡಲ್ಲೇ ಸ್ನಾನ ಹಸಿ ಬಟ್ಟೆ ತೊಗೊಂಡು ಬಿಸಿನೀರಲ್ಲೇ ಒರೆಸೋದು, ಸ್ನಾನ ಮಾಡಿಸೋದು, ಬಟ್ಟೆ ಚೇಂಜ್ ಮಾಡೋದು, ಮಾಡಿದ ಕೂಡಲೇ ಲಿಂಗ ಪೂಜೆ ಅಲ್ಲೇ ಅವ್ರ ಕೈಯಾಗ ಕೊಡ್ಬೇಕು, ಮಲ್ಕೊಂಡಲ್ಲೇ ಲಿಂಗ ಪೂಜೆ ಮಾಡ್ಕೊಳ್ಳೋದು, ನಾವೆಲ್ಲ ಮಂತ್ರ ಅನ್ಬೇಕು, ಆರತಿ ಅನ್ಬೇಕು, ಹಾಂ ಆಯಿತು ಈಗ ಪ್ರಸಾದ ಮಾಡು. ಎದ್ದು ಕುಂತು ಪ್ರಸಾದ ಮಾಡೋಕೆ ಬರ್ತಿದ್ದಿಲ್ಲ, ಅಂಥ ಸ್ಥಿತಿ ಇತ್ತು. ಆದ್ರೆ ಪೂಜಾ ಬಿಡಲಿಲ್ಲ. ಮತ್ತು ಇಷ್ಟಾದ್ರೂ ಬಿಟ್ರಂದ್ರೆ ಇಲ್ಲ, ಎಲ್ಲರನ್ನೂ ಕರೀರಿ ಒಂದು ಜರ ಪಾಠ ಶುರು ಮಾಡ್ರಿ ಅಂದ್ರು. ಒಂದೇನು ಎರಡು ದಿವಸ ಅಟ್ಟ ಬಿಟ್ಟಿದ್ರು, ಇಷ್ಟು ತೊಂದರೆ ಇದ್ದರೂ ಸಹಿತ ಎರಡೇ ದಿವಸ, ಮೂರನೇ ದಿವಸಕ್ಕೇನು ಪಾಠ ಶುರುವಾತ ಪಾಠ ಬಂದಾಗಲಿಲ್ಲ, ದಿವಸಕ್ಕೆ ಎರಡು ಹೊತ್ತ ಮೂರು ಹೊತ್ತ ಬರ್ರಿ ಎಲ್ಲರನ್ನು ಕರೀರಿ ಪಾಠ ಮಾಡ್ರಿ ಕೇಳೋರು, ಮತ್ತೆ ಎಲ್ಲರ ದಾರಿ ತಪ್ಪಿದ ಕೂಡಲೇ ಮತ್ತೆ ಹೇಳೋರು ಪಾಠ ಮಾಡಿಸೋದು. ಪಾಠ ಬಿಟ್ಟರು ಬಿಡಬಾರ್ದು ನಾವು. ಅಲ್ಲಿಂದ ಒಂದು ವಾರ ಎರಡು ವಾರ ಹೋತು, ಹೋಗೋದ್ರಾಗ ಪ್ರವಚನ ಶುರು ಮಾಡೋನೇನು ಒಳ್ಳೆ ಬುದ್ಧಿಯವ್ರು ಆರಾಮಾಗ್ಬೇಕಲ್ರಿ, ಅದನ್ನೇನು ನೋಡೋದೈತಿ ಶುರು ಮಾಡೋದತ್ತಂದ. ಅಲ್ಲಿಂದ ನಾವು ಆನ್ಲೈನ್ ವ್ಯವಸ್ಥೆ ಮಾಡಿದ್ವಿ. ಮಾಡಿದ ಕೂಡಲೇ ಅಪ್ಪ ಅವ್ರು ಮಾತಾಡಿದರು. ಮಾತಾಡಿದ ನಂತರ ಮುಂದೆ ನಾವು ಮತ್ತೆ ಕಾಟ್ ಮ್ಯಾಗ ಹಿಂಗೆ ತಿರುಗಾಡಿಸ್ತಿದ್ವಿ. ನೀವು ಒಂದು ಮಾತನ್ನೇ ತಿಳ್ಕೊಬೇಕು ಗುರುಗಳ, ಏನು ಇದು ಪ್ರವಚನ ಅಂದ್ರೆ ಏನಂತ ತಿಳ್ಕೊಂಡಿರಿ? ಪ್ರವಚನ ಅಂದ್ರೆ ದೇವ್ರ ಪೂಜಾ ಎಷ್ಟು ಮಹತ್ವದ್ದು, ಇದು ಒಂದು ದೇವ್ರ ಪೂಜಾನ ಅಂತ ತಿಳ್ಕೊಂಡು ಮಾಡ್ಬೇಕು ಇದನ್ನ. ಇದು ನಮ್ಮ ದೇವ್ರ ಪೂಜಾನ, ಇದು ನಮ್ಮ ನಾ ಅಂತೀನಿ ಅಂತ ಹೇಳ್ತಿದ್ದಲ್ಲ, ನಮಗೆ ನಮ್ಮ ಗುರುಗಳು ಹೇಳ್ತಿದ್ರು. ನಾಲ್ಕು ಹೊತ್ತು ಪೂಜಾ ಮಾಡ್ಬೇಕಂತ ಹೇಳ್ತಿದ್ರು, ಮೂರು ಹೊತ್ತು ಪೂಜಾ ಮಾಡ್ಬೇಕಂತ ಹೇಳ್ತಿದ್ರು, ಲಿಂಗ ಪೂಜಾ ಹೆಂಗೆ ಮಾಡ್ಕೋತೀವಿ ಹಂಗೆ. ಇದು ಪ್ರವಚನ ಅಂದ್ರೆ ಇದು ದೇವ್ರ ಪೂಜಾ, ಅಷ್ಟೇ ಪವಿತ್ರ ಕಾರ್ಯ ಅದು. ಅದಕ್ಕೆ ಅದನ್ನು ಅದೇ ಭಾವದಿಂದನ ಮಾಡಬೇಕು ಅಂತ ಹೇಳ್ತಿದ್ರು. ಅದರಾಗಿಂದ ಹೆಂಗಾರೆ ಹಿಂಗೆ ಮಾಡ್ಕೋತ್ ಮಾಡ್ಕೋತ್ ಮಾಡ್ಕೋತ ಎರಡು ಮೂರು ತಿಂಗಳು ಇಷ್ಟು ಚಂದ, ಅದು ಒಂದು ಉತ್ಸವ ಅನ್ನುವಂಗೆ ಇತ್ತು. ಅವ್ರಿಗೆ ಆರೋಗ್ಯ ಸರಿ ಇರಲಿಲ್ಲ, ಎಲ್ಲ ಗುರುಗಳು ಬರೋದು, ಜನ ಬರೋದು, ದಿನ 4,000-5,000 ಮಂದಿ ಬರೋರು, ಎಲ್ಲರಿಗೆ ಬಂದ ಇವ್ರನ್ನ ಮಾತಾಡ್ಸಕ್ಕೆ ಬರೋರು, ಆಗಲೇ ನಮ್ಮ ಗುರುಗಳು ಹೇಳ್ದಂಗೆ ಮಲಯದವ್ರು ಹೇಳ್ದಂಗೆ ಆರಾಮದಿರಲಿಲ್ಲ, ತೀವ್ರ ಕೇಳೋರು ಅವ್ರನ್ನ ಏನು ರೀ ಸೊ ಅದು ಅವ್ರದ್ದು ಆರಾಮದಿಲ್ಲ ಅಂತ ಕೇಳೋಕೆ ಬಂದಿವಿ, ಇವ್ರು ನಮ್ಮನ್ನ ಕೇಳಕ್ಕೆ ಹತ್ತಾರಲ್ಲ ಅನ್ನೋರು. ಅವ್ರಿಗೆ ಗೊತ್ತು ಇವ್ರಿಗೆ ಆರಾಮದಿರಲಿಲ್ಲ ಅಂತ ಕೇಳೋರು, ಇವ್ರು 100 ಮಂದಿಗೆ ಹೇಳೋಕ್ಕಿಂತ ನಾವು ಒಬ್ಬರನ್ನ ಕೇಳಿದೆ ಅಂತ ಹೋಗ್ಬಿಡ್ತಾರೆ ಕಡೆಗೆ. ಆಮ್ಯಾಗ ಬಂದವ್ರಿಗೆ ಯಾವ ಊರಾಗ ಹೋಗಲಿ ಅಲ್ಲೇ ಇರಲಿ ಪ್ರಸಾದ ಮಾಡಿಸ್ಬೇಕು ಅವ್ರಿಗೆಲ್ಲ, ಯಾರು ಭಕ್ತರದಾರೆ ಎಲ್ಲರಿಗೂ, ಎಷ್ಟು ಮಂದಿ ಬರ್ತಾರೆ ಅಷ್ಟು ಮಂದಿಗೆ ಪ್ರಸಾದ ಮಾಡಿಸ್ಬೇಕು. ಪ್ರಸಾದ ಎಷ್ಟು ಚಲೋ ನಡೀತೈತೆ ಅಷ್ಟು ಅವ್ರಿಗೆ ಖುಷಿ. ಮತ್ತು ಹಿಂಗಂತ ತಿಳ್ಕೊಂಡು ಭಾಳ ಜೋರಾಗಿ ಪ್ರಸಾದ ಮಾಡಿಸಿದ್ರಿ ಆ ಊರು ಬಿಟ್ರಂತ ತಿಳ್ಕೊಂಡು. ಯಾಕೆ ನೀವು ದಿನ ಹುಗ್ಗಿ ಹೋಳಿಗೆ ಹಿಂಗೆ ಮಾಡಿದ್ರೆ ಅಂದ್ರೆ ಪಾಪ ಒಂದೊಂದು ಊರವ್ರು ಬಡವ್ರು ಇರ್ತಾರೆ, 300 ಅವೆಲ್ಲ ನೀವೂ ಮಾತಲ್ಲ. ಅದಕ್ಕೆ ಪ್ರಸಾದ ಸಿಂಪಲ್ ಇರಬೇಕು, ಎಲ್ಲರಿಗೆ ನೀಗಂಗೆ ಇರಬೇಕು, ಇಷ್ಟ ಮಾಡಿಸ್ರಿ ಅಂಥೇಳಿ ಮಾಡಿಸ್ಬೇಕು. ಎಲ್ಲಿ ಅನುಕೂಲತೆ ಹೆಚ್ಚಿರ್ತಾವೋ ಅಲ್ಲಿ ಬೇಗ ಪ್ರವಚನ ಮುಗಿತಿತ್ತು.
ಒಂದೊಂದು ಊರಾಗ ಬುದ್ಧಿಯವರಿಗೆ ಕಜ್ಜಾಯ ಮಾಡಿದ ರೊಟ್ಟಿ ತಂದು ಕೊಡ್ತಿದ್ರು. ನಾವು ನೋಡಿವಿ ಅವರ ರೊಟ್ಟಿ ಒಂದಿಷ್ಟು ಸಾರ ಇಲ್ಲೇ ಮಾಡಿಕೊಂಡ್ರೆ ಸಾರ ಪಲ್ಯ ಅಂತ. ಆ ಊರಾಗ 15 ದಿವಸ ಪ್ರವಾಸ ಇರ್ತಕ್ಕ ನಾವೇನನ್ನವರು ಬುದ್ಧಿ ಇಲ್ಲಿ ವ್ಯವಸ್ಥೆ ಸರಿ ಇಲ್ರಿ ಹೋಗ್ಬಿಡುನಂತ ನಾವು ಹೋಗ್ಬಿಡುನಂತ ನಾವು ಅಂದಿವಿಲ್ಲೋ ಆ ಊರಾಗ 15 ದಿವಸ ಹೆಚ್ಚಾತ ತಿಳ್ಕೊಳ್ಳೋದು. ಯಾವ ಊರಾಗ ಅವ್ಯವಸ್ಥೆ ಅಧಿಕ ಇರ್ತಿತ್ತು ಅಲ್ಲಿ 15-20 ದಿವಸ ಹೆಚ್ಚಾತ ತಿಳ್ಕೊಳ್ಳೋದು. ಅಂತ ಊರುಗಳದಾವ ನಾ ಈಗ ಹೇಳುವುದಿಲ್ಲ, ನಾವು ಸುಮ್ಮನೆ ಕೆಟ್ಟ ಅನಿಸ್ಬಾರ್ದಲ್ಲ. ಚಲೋ ಚಲೋ ಊರುಗಳದಾವ, ಹೊಳೆದಂಡಿ ಊರುಗಳದ ಮತ್ತು ಅವು ಸಾದಾ ಊರುಗಳಲ್ಲ. ಅಲ್ಲಿ 15 ದಿವಸ ಹೆಚ್ಚಾತ ತಿಳ್ಕೊಳ್ಳೋದು. ಬುದ್ಧಿ ಇಲ್ಲೇನು ವ್ಯವಸ್ಥೆ ಇಲ್ಲ, ಸುಮ್ಮ ಸುಮ್ಮನೆ ಇಲ್ಲಿ ಮತ್ತೆ 15 ದಿವಸ ಹೆಚ್ಚು ಮಾಡಕ್ಕತ್ತೀರಿ. ಹಾಂ, ಇದನ್ನೆಲ್ಲ ಮೈಗೂಡಿಸ್ಕೋಬೇಕು ನೀವು, ಇದನ್ನು ಸಹಿಸ್ಕೋಬೇಕು, ಇದನ್ನು ಮೈಗೂಡಿಸ್ಕೋಬೇಕು, ಇಂಥ ಪರಿಸ್ಥಿತಿಯಾಗೂ ಬದುಕಾಗ ಕಲಿಬೇಕು ನೀವು ಅಂತ ನಮಗಂತಿದ್ರು ಅಪ್ಪು. ಅದಕ್ಕೆ ಏನು ಹೇಳಿದರೂ ಕಡಿಮೆನೇ ಐತಿ. ಮುಂದಿಷ್ಟು ಆಗೋದ್ರಾಗ ಇಷ್ಟೆಲ್ಲ ಇದನ್ನಾಗಿ ಹೊರಗೆ ಬಿದ್ದರು, ಬಿದ್ದ ಕೂಡಲೇ ಆಯ್ತು ಪೈನ್ ನಡೀತು. ಬಾಲ್ಕಿಗೆ ಹೋದರು, ಅಲ್ಲಿ ಇಲ್ಲಿ ಆ ಕಡೆ ಕಡೆ ಪ್ರವಚನ ಶುರುವಾದವು. ಇಷ್ಟು ಆಗೈತೆ ಅನ್ನೋದ್ರಾಗ ಸ್ವಲ್ಪ ಮೂತ್ರಿ ಸಮಸ್ಯೆ ಆಯ್ತು. ಏನಾಯ್ತು ಅಂತ ನೋಡಕ್ಕೆ ಹೋಗೋದ್ರಾಗ ಆಪ್ರೇಷನ್ ಮಾಡ್ಬೇಕ್ರಿ ಅಂತ ಡಾಕ್ಟರ್ ಅಂದ. ಆಪ್ರೇಷನ್ ಮಾಡ್ಬೇಕನ್ನೋಣ ಗೆದಿನ ಡಬ್ಬ ಅವ್ರೇನು ಹೂ ಅನ್ನಂಗಿಲ್ಲ. ಕೊನೆಗೆ ಏನಾರು ಮಾಡಿ ಸುತ್ತರಾಜವ್ರಿಗೆ ಒಬ್ಬರಿಗೆ ಬಿಟ್ರೆ ಈ ಆಶ್ರಮದಾಗ ಇದ್ದವ್ರಿಗೆ ನಾವೊಬ್ಬ ಹರ್ಷಾನಂದ ಒಬ್ಬ ನಾವು 4 ಮಂದಿಗೆ ಬಿಟ್ರೆ 5ನೇದವ್ರಿಗೆ ಯಾರಿಗೆ ಹೇಳಲಿಲ್ಲ. ನಾವು ಅಪ್ಪುಗಳಿಗೆ ಅಪ್ಪುಗಳು ಏನಂದ್ರು ಹಾಂ ಹಾಂ ಅಂದರು. ಇಲ್ರಿ ಬುದ್ಧಿ ಮತ್ತು ಇದು ಆಗಲಿಲ್ಲ ಅಂದ್ರೆ ಮುಂದೆ ಕಿಡ್ನಿ ಮ್ಯಾಲೆ ಪರಿಣಾಮ ಆಯ್ತು. ಮೂತ್ರಕೋಶದ ಕೊನೆಗೆ ಮೂತ್ರ ನಲಿಕೆಯ ಕೊನೆಗೆ ಒಂದು ಗಂಟಿತ್ತು ತೆಗಿಬೇಕು ಅಂದರು. ಕೊನೆಗೆ ನಾವೊಂದು 2 ತಾಸು ಅಷ್ಟೇ ಬರೋ ಹಾಸ್ಪಿಟ್ಲಿಗೆ, ದಡಗನ ಹೊಳಿ ಬರೋರಿದ್ರೆ ಅಂದ್ರೆ ಬರ್ತೀವಿ ಅಂತಂದು. ಆಯ್ತು ರೀ ಬುದ್ಧಿ ಅಂತ ಮಾದಿ ನಮ್ಮ ಎಸ್ ಆರ್ ಪಾಟೀಲ್ ಅಂತೇಳಿ ಅಲ್ಲೇ ಬಿಜಾಪುರದ ಡಾಕ್ಟ್ರು ಆಪ್ರೇಟ್ ಮಾಡಿದ. ಮಾಡಿದ ಕೂಡಲೇ ನಾವು ಅಂದೀವಿ ಬುದ್ಧಿ ಇವತ್ತು ಹೋಗೋದು ಸರಿ ಅಲ್ಲರಿ, ನಾಳೆ ಹೋಗೋಣ್ರಿ. ನನಗನ್ಸಿತ್ತು ನೀವು ಹಿಂಗೆ ಅದ್ಲಾಮ್ ಹಾಕ್ತೀರಂತ ಅಂತಂದು. ಹಾಗೆ ನಮಗೂ ಈಗೆಲ್ಲ ಗೊತ್ತಾಗೈತೆ, ನಿಮ್ದೆಲ್ಲ ಸ್ವಭಾವ ಗೊತ್ತಾಗ್ಯಾವ್ರಿ, ಏನೇನು ಈ ಮಾಡಿ ಒಪ್ಪಿಸ್ಬೇಕು, ಹೆಂಗೆ ಹೆಂಗೆ ಮುಂದುವರಿಸ್ಬೇಕು, ಅವೆಲ್ಲ ನಮಗೂ ಈಗ ಟ್ಯಾಕ್ಟೀಸ್ ಎಲ್ಲ ತಮ್ಮಿಂದನೇ ಕಲ್ತೀವ್ರಿ ಬುದ್ಧಿ. ನಾವು ಶಾಣ್ಯರಾಗಿವಿ ಅಂದ ಕೂಡಲೇ ನಕ್ಕ ಬಿಡೋ. ಯಾವಾಗಲೂ ಎಂಥದ್ರೊಳಗು ನಗುದೋ ನಗುದು, ಮತ್ತು ಎಂಥ ಇದ್ರೊಳಗು ಇದ್ರಂದ್ರೂ ಸಹಿತ, ಯಾಕಂದ್ರೆ 2-3 ಸರಿ ಮೊದಲು ಕಾಲು ಫ್ರ್ಯಾಕ್ಚರ್ ಆಗಿತ್ತು. ನಮ್ಮ ಅಜ್ಜನ ಕರ್ಕೊಂಡು ಹೋಗಿದ್ದ ಕುಂದಗೋಳದಾಗೊಮ್ಮೆ, ಕುಮಟಾದಾಗೊಮ್ಮೆ, ಕೆರೂರಾಗೊಮ್ಮೆ, 3 ಸಾರಿ ಆಯ್ತು. ಇನ್ನೊಂದು ಬಿಜಾಪುರದಾಗ ಆಗಿತ್ತು. ಒಮ್ಮೆ ಔಷಧ ಇಂಜೆಕ್ಷನ್ ಅಂದ್ರೆ ತರಬಾರ್ದು ಬೇಡ. ಈ ಸರಿಯಾರ ಸಮಸ್ಯೆ ದೊಡ್ಡದಿತ್ತು, ಇದಕ್ಕೆ ಔಷಧ ತೊಗೋಬೇಕಾಕೈತ್ರಿ ಅಂತಂದು ಅವ್ರು ಹೇಳಲಿಲ್ಲ. ನಾವು ಹಿಂಗಿಂಗೆ ಸಮಸ್ಯೆ ಐತ್ರಿ ಬುದ್ಧಿ, ಯಾಕಂದ್ರೆ ರಿಪೋರ್ಟ್ ಕಳಿಸ್ತೀವಿ, ಏನಾಯ್ತು ಕ್ಯಾನ್ಸರ್ ಇತ್ತು ಅಂಥೇಳಿ ಅನ್ನಿಸ್ತು. ಅನಿಸಿದ ಕೂಡಲೇ ಹೇಳಲಿಲ್ಲ, ಯಾಕಂದ್ರೆ ಅಪ್ಪುಗಳಿಗೆ ಕಳೆದೊಂದು 34 ವರ್ಷದಿಂದನೂ ಅವ್ರ ಹಿಮೋಗ್ಲೋಬಿನ್ 7 ದಾಟ್ತಿರಲಿಲ್ಲ. ಆವಾಗ ನಮಗೆ ಸಂಶಯ ಬಂದು ಮುಂದೆ ಸುತ್ತೂರು ಬುದ್ಧಿಯವರು ಅಮೇರಿಕಾದಾಗ ಅಲ್ಲಿ ತೋರಿಸಿ ಇನ್ನೊಂದ್ಯಾರು ತಗೋಬೇಕು. ನನಗೆ ಗೊತ್ತೈತಲ್ಲ ನನ್ನ ಪ್ರಕೃತಿ ಹೆಂಗೈತೆ ನನಗೆ ಗೊತ್ತೈತೆ, ನೀವೇನು ಚಿಂತೆ ಮಾಡೋಕೆ ಹೋಗ್ಬೇಡ್ರಿ ಅಂತ. ನಾವು ಹೋಗಾಗ ಬುದ್ಧಿಯವ್ರಿಗೆ ಅಂದಿದ್ದೀವಿ ಹಿಂಗೈತ್ರಿ ಅಂತ. ಅವ್ರು ಅಲ್ಲಿ ಮಾಡಿ ಅಲ್ಲಿ ಉಪಚಾರ ಮಾಡ್ತೀವಿ ಅಂದ್ರೆ ಅಲ್ಲಿನೂ ಮಾಡಿಸ್ಕೊಳ್ಳಿ. ಆಮ್ಯಾಗ ಇಲ್ಲಿ ಹಿಂಗಾಗೈತೆ ಅಂತ ಗೊತ್ತಾದ ಕೂಡಲೇ ನಾವು ಸುತ್ತೂರು ಬುದ್ಧಿಯವ್ರು ಕೂಡ ಮಾತಾಡ್ತೀವಿ, ನಾವು ನಿರ್ಣಯ ಮಾಡೀವಿ. ನೀವೆಲ್ಲಿ ಅಂತೀರ ಅಲ್ಲಿ, ಮುಂಬೈ ಅಂದ್ರೆ ಮುಂಬೈ, ಬೆಂಗಳೂರು ಅಂದ್ರೆ ಬೆಂಗಳೂರು, ದಿಲ್ಲಿ ಅಂದ್ರೆ ದಿಲ್ಲಿ, ಬೇಡ ಇಂಗ್ಲೆಂಡು, ಸಿಂಗಾಪುರು, ಎಲ್ಲರೂ ನಾವು ವ್ಯವಸ್ಥೆ ಮಾಡ್ತೀವಿ, ಏನೂ ಮಾಡೋಕ್ಕೆ ಹೋಗ್ಬೇಡಿ. ಅಲ್ಲಿ ನಿಮ್ಗೆ ಇವತ್ತು ಹೇಳಕತ್ತೀವಿ, ನೀವು ಇವತ್ತು ಹೇಳಕತ್ತೀರಿ, ನನಗಿದು 4-5 ತಿಂಗಳ ಮುಂಚೆನ ಗೊತ್ತೈತಿ ಅಂತ ನಮಗಂದ್ರು. ಅವರು ಇದು ಏನಾಗೋದೈತಿ ಏನೈತಿ ಅಂತ 4 ತಿಂಗಳ ಮುಂಚೆ ಗೊತ್ತೈತಿ, ನೀವ್ಯಾಕೆ ಅನ್ಸುತ್ತೀರಿ ಅದಕ್ಕಂತಂದು. ನಾವು ಅಂಜಿದ್ದೀವಿ, ಅವ್ರಂದ್ರೆ ಅದಕ್ಕೆ ಯಾಕೆ ಅನಿಸ್ತೀರಿ ನೀವು ಅಂತಂದ್ರು, ಅದೇನಾಗೋದೈತೆ ಅಂದ್ರೆ ಆದರೆ ಮತ್ತೇನು ಮಾಡೋಣ್ರಿ. ನಾವು ಏನು ಮಾಡಂಗಿಲ್ಲ, ನೀವು ಇದನ್ನು ನಾನು ಸ್ವೀಕಾರ ಮಾಡಿದ್ದೀನಿ, ನಾವು ಮಾಡ್ತಾ ಇದ್ದೀವಿ. ನಾವು ಎಷ್ಟು ಮಾಡಬೇಕು ಅಂತಂದ್ರೆ ನೀವು ಒಂದೇ ಕಾಳಜಿ ಮಾಡೋದು, ನೋವು ಹೆಚ್ಚಾಗಲಾರ್ದಂಗೆ ನೋಡ್ಕೊರಿ. ಉಳಿದಿದ್ದು ಅದು ತನ್ನ ಕೆಲಸ ತಾ ಮಾಡ್ತೈತಿ, ಶರೀರ ಐತಿ ಅದು ತಂತ ಮಾಡ್ಕೋತೈತಿ, ನೀವೇನು ಚಿಂತೆ ಮಾಡಬೇಡ್ರಿ. ಚಿಂತೆ ಮಾಡಬೇಡ ಅಂದ್ರೆ ಹೆಂಗ್ರಿ ಬುದ್ಧಿ, ಮತ್ತು ನಾವು ಮಾಡಲಿಕ್ಕೆ ಯಾರು ಮಾಡೋರು? ಅಲ್ಲಿ ಚಿಂತೆ ನಾ ಮಾಡ್ಬೇಕು, ನೀವ್ಯಾಕೆ ಮಾಡಕತ್ತಿರತ್ತ ನಾವು? ಮತ್ತು ತಮ್ಮ ಸಾನ್ನಿಧ್ಯದಾಗಿದ್ದು ನಾವು ಇಷ್ಟು ದಿವಸ ತಮ್ಮ ಇದರಿಂದ ಬೆಳೆದೀವಿ, ಮತ್ತು ನಮ್ಗೆ ಏನೂ ಕೆಲಸನೇ ಇಲ್ಲೇನು,
ನಾ ಹೇಳಿದಾಗ ಮಾಡಕ್ಕಂತಿರಲ್ಲ, ಈಗ ನಾ ಹೇಳಕ್ಕತ್ತಿನಲ್ಲ ಇದಕ್ಕೆ ಎಷ್ಟು ನೋವಾಗ್ಲಾರ್ದು ಅಷ್ಟು ನೋಡ್ಕೊರಿ. ಹಂಗಂದ ಕೂಡಲೇ ಮುಂದೆ ಹೋಗಿ ಸ್ಕ್ಯಾನ್ ಗೀನ್ ಮಾಡಿಸಿ ನೋಡಿದೀವಿ, ಏನು ರಗಡ್ ಹೇಳಿದೀವಿ, ರಗಡ್ ಮಂದಿ ವೈದ್ಯರನ್ನ ಕರೆಸಿದೀವಿ ಹೇಳಿದೀವಿ. ಅವರಂದರು ಅದರ ಚಿಂತನೆ ಮಾಡಬೇಡ್ರಿ, ಎಲ್ಲಿ ತನಕ ಈ ಶರೀರಕ್ಕೆ ಒಳ್ಳೆಯ ಆಹಾರ ಕೊಡ್ರಿ, ಒಳ್ಳೆಯ ವಿಹಾರ ಕೊಡ್ರಿ, ಒಳ್ಳೆಯ ವ್ಯಾಯಾಮ, ಅದಕ್ಕೆ ಒಳ್ಳೆಯ ಹವೆ ಸಿಗುವಂಗೆ ನೋಡ್ಕೊರಿ, ಅದ್ರ ಮ್ಯಾಗ ಅದು ರಿಪೇರಿ ಮಾಡ್ಕೊಂತೂ ಚಲೋ ಇರ್ತೈತಿ. ಆದ್ರೆ ಔಷಧ ಹಾಕಿ ಅದನ್ನು ಬದುಕಿಸೋ ಪ್ರಯತ್ನ ಮಾಡಬೇಡ್ರಿ. ಅನ್ನದಿಂದ ಎಲ್ಲಿ ತನಕ ಬದುಕ್ತೈತೆ ಅದು ಅಲ್ಲಿ ತನಕ ಇರಲಿ, ಔಷಧದಿಂದ ಬದುಕೋ ದಿವಸ ಬಂತು ಅಂತಂದ್ರೆ ಅದ್ರ ಪಾಡಿಗೆ ಅದನ್ನು ಬಿಟ್ಟುಬಿಡ್ರಿ, ಬಿಟ್ಟುಬಿಡ್ರಿ ಅದನ್ನು, ಅದು ಹೋಗಲಿ, ಸಾವಕಾಶ ಹೋಗ್ತೈತೆ ಅದು. ಅಲ್ಲಿಂದ ಹಿಂಗೆ ಅನ್ನೋಣ, ನಾವು ಸುತ್ತೂರದ್ದವ್ರಿಗೆ ಫೋನ್ ಮಾಡಿದ್ವಿ ಹಿಂಗೆ ಅನ್ನಕತ್ತಾರೆ ಅಂತ, ಅವರು ಬಂದು ಹೇಳಿದರು. ಅಲ್ಲಿಂದ ನಾವು ಆ ಕಡೆ ಈ ಕಡೆ ಏನೇನೋ ಗದ್ದಲ ಹಾಕಿ ಅಲ್ಲಿದ್ದು ಇಲ್ಲಿದ್ದು ಒಂದು ಜರ ಔಷಧ ತಂದಿವಿ, ಆಲ್ಟರ್ನೇಟಿವ್ ಮೆಡಿಸಿನ್ ತಂದು ಅದ್ರಾಗ ಹಾಕಿ ಇದ್ರಾಗ ಹಾಕಿ ಸೀನಿ ಎಳ್ನೀರು ಕೊಡೋ ಹೊತ್ತಿನಾಗ ಎಳ್ನೀರಾಗ ಹಾಕೋದು, ಹಾಲು ಕೊಡೋ ಹೊತ್ತಿನಾಗ ಹಾಲಿನ ನಾವು ಬದಮಾಸ್ರ ಕೊಡೋದು. ಅದು ಚಲೋ ಆಯಿತು. ಆಗಿ ಒಂದು ತಿಂಗಳು ದೀಡ್ ತಿಂಗಳದಾಗ ಅಪ್ಪುಗಳು ಕಣೀರಿಗೆ ಬಂದೇನು ಮತ್ತೆ ಎರಡೆರಡು ಮೂರು ಮೂರು ಕಿಲೋಮೀಟ್ರ್ ವಾಕಿಂಗ್ ಮಾಡಕತ್ತಿದ್ರು. ಅರಮಾತ್ರೆ ಬುದ್ಧಿ ಇದ್ರ ಹಾಂ, ಮತ್ತೆ ನಾ ಹೇಳಿದ್ನಲ್ಲ ನಿಮ್ಗೆ ಆಹಾರ ವಿಹಾರದಿಂದ ಅದು ಚಲೋ ಆಕದ, ಅದು ಆಹಾರ ವಿಹಾರದಿಂದ ಆಗಿಲ್ಲರಿ, ನಾವು ಒಂದು ಜರ ಗದ್ದಲ ಮಾಡೀವಿ ಅತ್ತನ್ನ. ಹಂಗಂದು ಕೂಡಲೇ ಯಾರು ಮಾಡತ್ತೆ ಹೇಳಿದ್ದರು ನಿಮಗೆ, ಇವನು ನಾವು ತಡ್ಕೊಳ್ಳೋದಾಗಲಿಲ್ಲ ರೀ, ಮಾಡೀವಿ ತೆಗೆದೋಗಿರೋವನ್ನೆಲ್ಲ ಇವತ್ತಿನಿಂದ ಏನು ಇನ್ನು ಮುಂದೆ ಏನಿದ್ರು ನನ್ನ ಕಣ್ಣಿದ್ರಿಗೆ ಅವನ್ನೆಲ್ಲ ಎಳ್ನೀರು ನನ್ನ ಕಣ್ಣಿದ್ರಿಗೆ ತೆಗೆದು ಹಾಕೋದು ತಂದು ಬತ್ತಪ್ಪ ದಿವಸ ಎಲ್ಲ ಹತ್ತಾಕಿಗೆ ಬತ್ತನ್ನಿ. ಅಲ್ಲಿಂದ ಬುದ್ಧಿಯವರು ಬಂದರು, ನಮ್ಮ ಬಾಲ್ಕಿ ಅಜ್ಜವರು ಏನು ನೀವು 24 ತಾಸು ಅಲ್ಲೇ ಸಮೀಪದಾಗಿರ್ತೀರಿ ನಿಮ್ಗೆ ಹೇಳಕ್ಕೆ ಬರೋಂಗಿಲ್ಲ ಅನ್ನೋ ಬುದ್ಧಿಯವ್ರಿಗೆ ಹಂಗೆ ಹಿಂಗೆ ಅಂತಂದರು. ಈಗೆಲ್ಲ ಎಷ್ಟು ಟೆಕ್ನಾಲಜಿ ಬಂದೈತೆ ಅಷ್ಟು ಟೆಕ್ನಾಲಜಿ ಅನ್ನೋಣ. ನಾವಂದೀವಿ ನಮ್ಮದು ಹತ್ರ ಮಾತು ಕೇಳೋಲ್ರು, ನೀವು ಸುತ್ತೂರು ಅಜ್ಜವ್ರಿಗೆ ಹೇಳ್ರಿ, ಅವರೇ ಏನು ಮಾಡಿಸ ಅವ್ರ ಮಾತು ಕೇಳಿದ್ರೆ ಕೇಳ್ಬೋದು. ಅವ್ರು ಸುತ್ತೂರು ಅಜ್ಜವ್ರು ಅಂದರು ನಾನು ಹೊಂಟೀನಿ ಅವ್ರು ನೋಡೋಕೆ, ನೀವು ಬರ್ರಿ ಇಬ್ಬರು ಕೂಡ ಹೇಳೂನು ಅಂದ್ರೆ. ಅವ್ರಿಗೆಲ್ಲ ಗೊತ್ತೈತಿ ಎಲ್ಲಿ ತನಕ ಮುಂದೆ ಹೋಗ್ತದೆ, ಎಲ್ಲಿ ಗಾಡಿ ಹಿಂದೆ ಬರ್ತದೆ ಎಲ್ಲ ಗೊತ್ತಿರ್ತದೆ. ಅಪ್ಪುಗಳು ಬಂದಿದ್ದರು, ಸುತ್ತೂರು ಅಜ್ಜವ್ರು ಬಂದಿದ್ದರು, ಅವರು ಬಂದರು ರಗಡ್ ಹೇಳಿದರು. ಅಲ್ಲಿಂದ ಇವ್ರು ಹೊರಗೆ ಬಂದರು, ಬಂದ ಕೂಡಲೇ ನನಗಂದರು ನೀವು ಹಿಂಗೆ ಮಾಡಕ್ಕತ್ತಿದ್ರೆ ಅಂದ್ರೆ ನಾನು ಊಟನೂ ಬಿಡ್ತೀನಿ ನೋಡತ್ತ. ಹ್ಞೂ, ಯಾಕ್ರಿ ಅಂತಂದು, ಯಾಕಂತಂದ್ರೆ ಮತ್ತೆ ಇದು ನೀಟ್ ಎರಡು ದಿವಸ ಇಟ್ಕೊಳ್ಳೋದು ಅಂತ. ಎರಡು ದಿವಸ ಇವನೋ ಇದೇನು ಮೇವ್ಯಾಗ ಹಾಕೊಂಡಾಗ ಆತಪ್ಪ ಅಂತಂದು ಇವನು. ಅಲ್ಲಿಂದ ಮುಂದೆ ಹೋದರು ಕಾಕಂಡಿಕೆಗೆ, ಕಾಕಂಡಿಕೆಯಾಗ ಮಾತಾಡ್ಕೋತ ಮಾತಾಡ್ಕೋತ ಅವ್ರಿಗೆ ಮೆಲ್ಕ ಬ್ಯಾಡ ಅನ್ನಿಸ್ತು, ಪ್ರಸಾದನ ತ್ಯಾಗ ಮಾಡೋಕ್ಕೆ ಶುರು ಮಾಡಿದ್ರು. ಸುಮಾರು ಒಂದೂವರೆ ತಿಂಗಳ ಮ್ಯಾಗ ನಾವು ಹೋಗೋರು, ನಾವು ಹೋದ ಕೂಡಲೇ ಬರೀ ಇಲ್ಲೇ ಪ್ರಸಾದ ಮಾಡೋದನ್ನವರು ಅಲ್ಲೇ ಪ್ರಸಾದ, ನೀವು ಬರೀ ಚಮಚ ಬಾರಿಸ್ಕೋತ ಕುಂದ್ರವರು ನಾವೇನು ಊಟ ಮಾಡಿದ್ರಿ ನಿಮ್ಮ ಮುಂದೆ ಅಂತ ನಾವು ಅಂದ್ಕೊಳ್ಳಿ. ಯಾಕಂದ್ರೆ ನೀವು ಚಮಚ ಎರಡು ಚಮಚ ನೀವು ತೊಗೊಳ್ಳೋರು, ಯಾಕಂದ್ರೆ ನಮ್ಮ ಸಮಾಧಾನ ಮಾಡ್ಬೇಕಂತ ನೀವು ತೊಗೊಳ್ಳೋರು, ನಾವು ತೆಳಗೋಗಿ ಶಿಸ್ತಿನಾಗ ಹೊಡಿತೀವಳ ಇಲ್ಲಿ ಬೇಡತ್ತಾನೆ ಹೇಗಿಲ್ಲ ಇಲ್ಲೇ ಉಣ್ಬೇಕನ್ನ. ಅಪ್ಪುಗಳ ಪ್ರೀತಿ ಎಷ್ಟಿತ್ತು ಅಂತಂದ್ರೆ ಒಂದೊಂದು ಸಾರಿ ನಾ ಏನ ತಿಕ್ಕೋಟದಾಗಿರ್ತಿದ್ದೆ, ಇವ್ರ ಕಡೆಯಿಂದ ಫೋನ್ ಮಾಡಿಸೋರು ಎಲ್ಲಿ ತನಕ ಬಂದಾರ ನೋಡ್ರಿ, ನಾವು ಇನ್ನೂ ತಿಕ್ಕೋಟಾಕದಾರೆ ಆಟೋತಿಗೆ ಪ್ರಸಾದ ಕುಂತಿರ್ತಿದ್ರು, ಪ್ರಸಾದಕ್ಕೆ ಬೇಗ ಬಾ ಅಂತ ಹೇಳು, ನಮಗೇನು ಬೇಗ ಬರೋಕ್ಕಾಗೋದಿಲ್ಲ, ಬುದ್ಧಿಯವ್ರಿಗೆ ಮಾಡಿ ಮುಗಿಸತ್ತೆ ಹೇಳು, ನಾವು ಹಿಂದಾಗಡೆ ಮಾಡೋಣ. ಅವ್ರದ್ದು ಮತ್ತೆ ಹೊಳಿ ಫೋನ್ ಬರೋದು, ಈಗ ಎಲ್ಲ ಇಟ್ಕೊಂಡು ಕುಂತೀವಿ ಮುಂದೆ ಕುರ್ಚಿ ಮ್ಯಾಗ ಕೂತ ಇದ್ರ ಮ್ಯಾಗ ಕುಂತಾರೆ, ಈಗ ಗದ್ಗಿ ಮ್ಯಾಗ ಕುಂತಾರ, ನೀವು ಬರೋತನ ಮಾಡೋದಿಲ್ಲ ಅನ್ನಕತ್ತಾರ. ನಾನು ಏನು ಹಿಂದಿನ ಜನದಾಗ ಪಾಪ ಮಾಡಿ ಹೋಮರಾಯ ಅವ್ರಿಗೆ ಇಷ್ಟು ಹಿಂಸ ಕೊಡೋದು ಇಷ್ಟು ಇದು ಮಾಡೋದು ಓಡ್ಕೊತ ಹೋದ್ರೆ ಕುಂತಿರ್ತಿದ್ರು. ಕೊನೆ ಕೊನೆಗಂತೂ ಏನು ಅನ್ನಿಸ್ತು ಏನು, ಎರಡು ಮೂರು ದಿವಸ ಮುಂಚೆ ಅಷ್ಟೊತ್ತಿಗೆಲ್ಲ ಬಿಟ್ಟಿದ್ರು, ಏನು ಚಮಚನೂ ತಗೋತಿದ್ದಿಲ್ಲ, ಒಂದೂವರೆ ತಿಂಗಳ ಮ್ಯಾಗ ಹೋಗಿತ್ತು. ಅಲ್ಲಿಂದ ಮುಂದೆ ಮೆಲ್ಕನಿ ಅವ್ರಿಗೆಲ್ಲ ಗೊತ್ತಿತ್ತು ಯಾವ ರೀತಿ, ಅವರು ಜೈನ್ ಫಿಲಾಸಫಿ ಓದಿದವರು, ಜೈನ್ ಧರ್ಮದ ಪಂಡಿತರು ಯಾರಾದರೂ ಬಂದರು ಅಂದ್ರೆ ಅವ್ರ ಕೂಡ ಮಾತಾಡಕತ್ತಿದ್ರು ಅಂದ್ರೆ ಅವ್ರಿಗೆ ಗೊತ್ತಿಲ್ಲದ್ದೆಲ್ಲ ಇವ್ರು ಹೇಳ್ತಿದ್ರು, ಅದು ಪ್ರಾಯೋಪವೇಶ ಅವ್ರಿಗೆ ಗೊತ್ತಿತ್ತು. ಸಾವಕಾಶ ಬಿಟ್ಕೋತ ಬಿಟ್ಕೋತ ಹೋದ. ಅಲ್ಲಿಂದ ನಾವು ಏನಂದ್ರು ಒಂದು ದಿವಸ ನಾವು ಅದೇ ಹೋಗಿ ಕಾಕಂಡಿಕೆಯಾಗೆಲ್ಲ ಹತ್ತು ಕರೆದು ನಮಗೆ ಮಂದಿ ಹಂಗಂತಾರೆ ಹಿಂಗಂತಾರೆ ಅಂತ ಹೇಳಿ ರಗಡ್ ಹೇಳಿದೆ, ನೀವು ಔಷಧ ತೊಗೊಳ್ಳಲ್ರಿ, ಊಟ ಮಾಡಲ್ರಿ, ಮಂದಿ ನಮ್ಮ ನಿನ್ನ ಬಡಿದಷ್ಟ ಉಳ್ದೈತಿ ಹಂಗೆ ಹಿಂಗೆ ಅಂತೇಳಿ ಹತ್ತು ಕರೆದು ಹೇಳಿದೆ. ಹೇಳಿದ ಕೂಡಲೇ ತೊಗೊಂಡ್ಬರ್ರಿ ಔಷಧ ಅಂತ ಅಂದ ಔಷಧ ತೊಗೊಂಡ್ರು. ನೀವೆಲ್ಲ
ಸುಮ್ಮನೆ ಭಾಳ ನೋವು ಮಾಡ್ಕೋತಿರುತ್ತಿದ್ದನ್ನು ತೊಗೊಳಕತ್ತೀನಿ, ನನಗೇನು ಇದ್ರ ಇಚ್ಛಾ ಇಲ್ಲ, ಪ್ರಸಾದ ಒಂದು ಸ್ವಲ್ಪ ತೊಗೋಬೇಕ್ರಿ, ಒಂದು ಸ್ವಲ್ಪ ಔಷಧ ತೊಗೋಬೇಕ್ರಿ, ಅವತ್ತು ರಾತ್ರಿ ತೊಗೊಂಡು ಮರುದಿವ್ಸ ಮುಂಜಾನೆ ತೊಗೊಂಡು ಹೇಳಿ ಬಿಡ ತೆಗೆದೋಗಿ ಅಂತ. ಅವ್ರ ಮನಸ್ಸಿನಾಗ ಒಮ್ಮೆ ಅವ್ರು ಏನು ನಿರ್ಣಯ ಮಾಡಿದ್ರು ಅದನ್ನು ಯಾವ ದೇವರು ಬಂದರೂ ಸರ್ಸಕ್ಕೆ ಬರೋದಿಲ್ಲ ಅನ್ನೋ ಸುತ್ತೂರಾಜ್ ಅವ್ರಿಗೆ ಅಷ್ಟಾಗುತ್ತೆ. ಅವ್ರ ಮನಸ್ಸಿನಾಗ ಬಂತು ಅಂದ್ರೆ ಅವ್ರು ಏನು ಮಾಡಿದರೂ ಬದಲಿ ಆಗೋದಿಲ್ಲ, ಅದಕ್ಕೆ ಭಾಳ ಆಗ್ರಹ ಮಾಡೋದು ಬೇಡ, ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಹೋಗೋಣ ಅನ್ನೋ ನಿರ್ಣಯಕ್ಕೆ ಬಂದಿ. ಮುಂದೆ ಅಪೋಳಿ ಇಷ್ಟು ಆರಾಮಿಲ್ಲದಾಗ ಕೆಲವೊಂದು ಕುಹಕಿಗಳು ಅವರಿದ್ದಾಗ ಎರಡು ಮೂರು ಸರಿ ಪ್ರಯತ್ನ ಮಾಡಿದರು ಕೆಲವು ಜನ ಸಿದ್ದೇಶ್ವರಪ್ಪಗಳು ದೇಹ ಬಿಟ್ಟರು ಅಂಥೇಳಿ. ಈಗ 12 ವರ್ಷದಿಂದನೇ ಕೆಲವೊಂದು ಸಮಾಜದಾಗ ಕೆಲವೊಂದು ದುಷ್ಟ ಶಕ್ತಿಗಳಿಗೆ ಕೆಲಸ ಮಾಡ್ತಿದ್ರು. ಅವ್ರಂತಿದ್ರು ಭಾಳ ಚಲೋ ಆತಲ್ಲ ಅಂತಿದ್ರು, ನಕ್ಕ ಬಿಡ್ತಿದ್ರು ಅವಾಗ. ಯಾಕಂದ್ರೆ ವಾಟ್ಸಾಪ್ನಾಗ ಇದ್ರಾಗ ಸುದ್ದಿ ಬಿಟ್ಬಿಡೋ, ಸಿದ್ದೇಶ್ವರ ಸ್ವಾಮಿಗಳು ಸೀರಿಯಸ್ ಅದರ, ಆಕ್ಸಿಡೆಂಟ್ ಆಗೈತಿ, ದೇಹ ಬಿಟ್ಟರು, ಹಿಂಗೆ ಸುದ್ದಿ ಹಬ್ಬಿಸ್ತಿದ್ರು ಕೆಲವೊಂದು. ಒಂದು ಸಾರಿ ನಾನಾ ನಮ್ಮ ಒಬ್ಬ ಎಸ್ ಪಿ ಅವ್ರು ನನ್ನ ಪರಿಚಯದವ್ರಿದ್ರು, ಅವ್ರು ಹೇಳಿ ಯಾರು ಇಂಥ ಕೆಲಸ ಮಾಡ್ತಾರೋ ಒಂದು ಜರ ಹಿಡ್ಕೊಂಡು ಬರ್ರಿ ಅಂತಂದೆ. ಅವ್ರು ಹಿಡ್ಕೊಂಡು ಬಂದರು ಒಂದು ಸಾರಿ ಸೊಲಾಪುರದ ಹತ್ರ, ಯಾವನೊಬ್ಬ ದುಧ್ನಿ ಅವನು ಹುಡುಗ ಸಿಕ್ಕ, ಹೆಂಗ್ರಿ ಅಂತಂದ್ಬಿಟ್ರೆ ಬಿಟ್ಬಿಟ್ರೆ ಅಂತ, ಏನು ಮಾಡೋಕೆ ಹೋಗ್ತೀರಿ ಅಂತ. ಪಾಪ ಹುಡುಗರು ಮಾಡ್ಯಾವು, ಅವ್ರಿಗೆ ಬೇಷ್ ಅನ್ನಿಸ್ತೈತೆ, ಅವ್ರು ಮಾಡಲಿಲ್ಲ, ನೀವ್ಯಾಕೆ ಅದಕ್ಕೆ ತಲೆ ಹಾಕ್ತೀರಿ ಅಂತಂದ್ರು. ಇದೇನು ಬತ್ತಪ್ಪ ಅಂತಂದೆ, ಬಿಟ್ಬಿಡ ಹಂಗೇನು ಮಾಡಬಾರ್ದು, ಇಂಥವೇನು ಮಾಡೋಕೆ ಹೋಗ್ಬೇಡ್ರಿ. ಯಾರ್ಯಾರಿಗೆ ಹೆಂಗೆ ಅನ್ನಿಸ್ತದೆ, ಅಪ್ಪುಗಳಿದ್ದಾಗ 3 ದಿವಸ ಮುಂಚೆನೇ ಅಪ್ಪುಗಳು ಹೋದ್ರೆ ತಿಳ್ಕೊಂಡು ಎಲ್ಲ ಮೀಡಿಯಾದಾಗ ಅದ್ರಾಗ ಇದ್ರಾಗ ಹಾಕಿಬಿಟ್ರು. ಹಾಕಿದ ಕೂಡಲೇ ಅಪ್ಪುಗಳು ಯಾಕೆ ಅವ್ರಿಗೆಲ್ಲ ಮಾತ್ರ ಮಾಡಿಬಿಡ್ರ, ಅಲ್ಲಿಂದ ಇವರೆಲ್ಲ ಹೋಗಿದ್ದೀವಿ ಮಲಯಜ್ಜ ಇದೆಲ್ಲ ಹೆಂಗಿತ್ತು ನಡ್ರಿ, ಅಪ್ಪುಗಳ ಸಮಾಧಿ ದರ್ಶನಕ್ಕೆ ಹೋಗೋಣ. ಅಲ್ಲಿ ಕೆಳಗೆ ಮಲ್ಕಾರ್ನ ಅಪ್ಪುಗಳು ಗದ್ದಿಗೆ ಇವ್ರನ್ನೆಲ್ಲ ಕರ್ಕೊಂಡು ಹೋದ್ರು. ಯಾಕಂತಂದ್ರೆ ಮೀಡಿಯಾದವ್ರಿಗೆ ಗೊತ್ತಾಗಬೇಕಲ್ಲ ನಾವು ಅದೀವಿ ಅಂತ. ಅವ್ರು ಸುದ್ದಿ ಮಾಡಿದ್ರೆ ಮ್ಯಾಗಿದ್ರು ಅಪ್ಪುಗಳು ಸುದ್ದಿ ಮಾಡಿಬಿಟ್ಟಿದ್ರು, ತೋರಿಸ್ಬೇಕಂತೇಳಿ ಹೋದ್ರು. ಎಲ್ಲ ಮೀಡಿಯಾದವ್ರು ಅಲ್ಲೇ ಕೂತಿದ್ರು, ಅಲ್ಲಿಂದ ತೋರಿಸ ಮಾಡ್ತಾರೇನು, ಅವ್ರಿಗೆಲ್ಲ ಯಾರ್ಯಾರು ಮಾಡ್ಕೊಂಡಿದ್ರು ಅವ್ರಿಗೆಲ್ಲ ತಮ್ಮ ತಾವು ಹುಡ್ಕೊಂಡಂಗೆ ಆತವ್ರು. ಅಪ್ಪುಗಳು ಯಾವಾಗ ಯಾವ ರೀತಿ ಅವ್ರಿಗೇನು ಹಿಡಿಸ್ಲಿಲ್ಲ ಮಾಡಲಿಲ್ಲ ಅಂದ್ರೆ ಅದಕ್ಕೆ ಉತ್ತರ ಬೇರೆ ರೀತಿಯಿಂದ ಕೊಡ್ತಿದ್ರು, ನೇರವಾಗಿ ಏನೂ ಉತ್ತರ ಕೊಡ್ತಿದ್ದಿಲ್ಲ. ಒಂದೊಂದು ಸಾರಿ ಅವ್ರಿಗೆ ಅಪ್ರಿಯವಾದ ವಿಷಯ ಬಂತು ಅಂತಂದ್ರೆ, ಅಲ್ಲಿ ನೋಡ್ರಿ ಆ ಗಿಡ ಎಷ್ಟು ಚಂದೈತಿ, ಆ ಹಕ್ಕಿಗಳು ಎಷ್ಟು ಚಂದದ ನೋಡ್ರಿ ಅಂದ್ರೆ, ನಾವು ಶಾಣ್ಯಾರಿದ್ದವ್ರಿಗೆ ತಿಳ್ಕೊಬೇಕು ಅವ್ರಿಗೆ ಈ ವಿಷಯ ಹಿಡಿಸಂಗಿಲ್ಲ, ಈಗ ಆ ಕಡೆ ಜಗಳಕತ್ತಾರ, ಆ ವಿಷಯ ಕೈ ಬಿಡಬೇಕು ಅಂತ. ಯಾವಾಗ ಅವ್ರಿಗೆ ಅಪ್ರಿಯ ವಿಷಯ ಯಾವುದೇ ಚರ್ಚೆಗೆ ಬಂತು ಅಂದ್ರೆ ತಕ್ಷಣ ಅದು ನೋಡ್ರಿ ಎಷ್ಟು ಚಂದೈತಿ. ಆ ಇವ್ರು ಏನಂದ್ರಿ ಮೊನ್ನೆ ಪೇಪರ್ದಾಗ ಬಂದಿತ್ತು ನಡು ಏನರ ತೆಗೆದು ಬಿಡೋರು. ಇದರಿಂದ ನಾವು ಹೆಂಗೆ ವರ್ತನೆ ಮಾಡ್ಬೇಕು ನಮ್ಮ ಜೀವನದೊಳಗೆ ಅನ್ನೋದನ್ನ ನಾವು ತಿಳ್ಕೊಂಡೀವಿ. ಕೊನೆ ಕ್ಷಣ ಬಂದಾಗ ನಾ ಎಲ್ಲೋ ತಿರುವನಂತಪುರದ ಇದ್ದೆ, ಇವ ಮಲ್ಲಯ್ಯ ಫೋನ್ ಮಾಡಿದೆ, ಎಲ್ಲಿದ್ದೀರಂದ, ನಾ ಏರ್ಪೋರ್ಟ್ನಾಗ ಇದ್ದೀನಿ, ಯಾವಾಗ ಬರೋರಂದ. ಅಪ್ಪುಗಳು ಫೋನ್ ಹಚ್ಚಂದ್ರು ಎಲ್ಲಿದ್ದೀರಿ ಕೇಳಂದ್ರು ಕೇಳಕತ್ತೀವಿ, ಈಗ ಬರಕತ್ತೀನಿ ನಾಳೆ ಮುಂಜಾನೆ 9 ಗಂಟೆ ತನಕ ಬರ್ತೀನಿ ಅಂದ್ರೆ. ಬಂದು ಕೂಡಲೇ ಯಾವಾಗ ಬಂದ್ರಿ ಅಂದ್ರೆ, ಈಗ ಬಂದ್ರಿ ಬರ್ರಿ ಇಲ್ಲೇ ಪ್ರಸಾದಕ್ಕೆ ಇಲ್ಲೇ ಬರ್ರಿ ಮೇಲೆ ಅಂತಂದ್ರು. ನೀವು ಒಟ್ಟ ಉಣ್ಣಂಗಿಲ್ಲ ಮತ್ತು ನಿಮ್ಮನ್ನ ಪ್ರಸಾದ ಏನಾಗ ಈಗ ಉಣ್ಣವದೇನು ತೊಗೊಂಡು, ಏ ತೊಗೊಂಡು ಬರ್ರಿ ನಮ್ಮದು ಪ್ರಸಾದ ತೊಗೊಂಡು ಬರ್ರಿ, ಅವ್ರದ್ದು ಪ್ರಸಾದ ಅನ್ನೇನು ರಸ ಪಸ ಒಯ್ದಿಟ್ರು, ನಮಗೂ ಎಲ್ಲ ಬಕ್ಕಳಿಗೆ ತಂದು ಮುಂದಿಟ್ರು. ಅವ್ರಿಗೇನು ನಾವು ಯಾರು ಮುಂದಿರ್ತೀವಲ್ಲ, ನಾವು ಎಷ್ಟು ಹೆಚ್ಚು ಉಣ್ತೀವೋ ಅವ್ರಿಗೆ ಅಷ್ಟು ಸಂತೋಷ ಆಗ್ತಿತ್ತು. ಇದು ದಿನ ಉಣ್ಣಕ್ಕಲ್ಲ, ನಮ್ಮ ಹತ್ರ ಇದ್ದಾಗ ಅಷ್ಟೇ ಮತ್ತೆ ಮ್ಯಾಗ ಹೇಳ್ತಿದ್ರು ಅದು, ಮತ್ತೆಲ್ಲ ದಿನ ಹಿಂಗೆ ಬಡಿಬೇಕಂತ ಅದ್ರ ಅರ್ಥ ಅಲ್ಲ, ಸುಮ್ಮನೆ ಮೆದರಿಗಿದ್ದ ನಮಗೆ ಎಷ್ಟು ಕಾಡಿಸಿ ಪೀಡಿಸಿ ಉಣಿಸ್ತಿದ್ರಲ್ಲ ಅಷ್ಟು ಅವ್ರಿಗೆ ಸಂತೋಷ ಆಕ್ಯತ್ತು ಸಂತೋಷ. ಮತ್ತು ನಾವು ಅದನ್ನು ಜಗಳಾಡ್ಕೋತ ಒದರಾಡ್ಕೋತ ಹಿಂಗೆ ಉಂಡೀವಿ ವಿವಾದ ಮಾಡ್ಕೋತ ಉಂಡೀವಿ ಅಂದ್ರೆ ಅವ್ರಿಗೆ ಭಾಳ ಸಂತೋಷ ಆಕ್ಯತ್ತು. ಕೊನೆ ಕ್ಷಣಕ್ಕೆ ಅಪ್ಪುಗಳು ನಾವು ಆದೆ ಹೋದ ಕೂಡಲೇ ಬೆಳಗ್ಗೆ ಪ್ರಸಾದ ಆಗಿತ್ತು, ಮಧ್ಯಾಹ್ನದಾಗ ಪ್ರಸಾದ ಆದ ಕೂಡಲೇ ಮ್ಯಾಲೆ ಬಂದೆ, ನಮ್ಗೆ ಉಣಿಸಿದ್ರು, ಕೈ ಹಿಡಿದ್ರು ಹಿಂಗೆ, ಎಲ್ಲಿ ಹೋಗಬಾರ್ದಿ ಅಂದ, ಎಲ್ಲಿ ಹೋಗಲ್ರಿ ಇಲ್ಲೇ ಬಂದೀನಿ ಅಂತಂದು. ಆಯಿತು, ಅವ್ರು ಎಂದೂ ಯಾರನ್ನೋ ಕೈ ಹಚ್ಚಿಬಿಡ್ತಿದ್ದಿಲ್ಲ, ಅವ್ರನ್ನ ಸಹಿತ ಹಿಡಿಯಕ್ಕೆ ಬಿಡ್ತಿದ್ದಿಲ್ಲ. ಅವ್ರು ಇವರ ಮಗಲಿದ್ದವರು ಒಬ್ಬಿಬ್ಬರು ಅವ್ರಿಗೆ ಅಟ್ಟ ಕೈ ಹಚ್ತಿದ್ರು, ಅವ್ರು ಅವ್ರನ್ನ ಹಿಡಿಯಂಗಿಲ್ಲ, ಅವರ ಕೈ ಹಿಡಿಯೋರು, ಅವ್ರದ್ದೊಂದು ಸ್ವಭಾವ ಏನೋ ಅವ್ರನ್ನ ಯಾರಿಗೂ ಹಿಡಿಯಂಗಿಲ್ಲ, ಅವರ ಕೈ ಹಚ್ಚೋರು ಅಂದ ಕೂಡಲೇ ಎಲ್ಲಿ ಹೋಗ್ಬಾರ್ದು ಹಿಡಿದವ್ರು ಬಿಡಲೇ ಇಲ್ಲ ನನಗೆ. ಯಾಕೆ ಆಯುಷ್ಯದಾಗ ಮೊಟ್ಟ ಮೊದಲನೇ ಸರಿ ಹಿಂಗೆ ಹಾಕತ್ತಾರೆ ಅಪ್ಪಗಳು, ಹಿಂಗೆ ಯಾಕೆ ಮಾಡಕತ್ತಾರೆ ಅಂತ ನನಗೆ ಅನಿಸ್ತು. ಎಲ್ಲಿ ಹೋಗ್ಬಾರ್ದು ಇಲ್ಲೇ ಇರ್ಬೇಕಂತ ಆಯ್ತು ಬುದ್ಧಿ, ಇಲ್ಲೇ ಇರ್ತೀವಿ. ಒಂದು 5 ನಿಮಿಷ ಬಿಟ್ಟರು ನಾವು ಹೋಗಾವೀಗ ಅಂತಂದ್ರು. ಅವ್ ಮಲಯದದು ಎಲ್ಲರೂ ಇದ್ರು, ನಾವು ಹೋಗಾವಂದು ಎಲ್ಲಿ ಹೋಗೋರು ನೀವು ಅಂತ ಕೇಳಿದ್ದೆ. ಇಲ್ಲ ಮೇಲೆ ಹೋಗ್ಬಿಡುದೇನಂತ, ಮೇಲೆ ಹೋಗ್ಬಿಡುದಂತ, ಹಂಗೆ ಹಂಗೆ ಇಷ್ಟ ದೌಡಿ ಹೆಂಗೆ ಹೋಗೋದು, ಇಷ್ಟ ದೌಡಿ ಹಂಗೆ ಈಗ ಹೋಗೋದು ಮತ್ತೆ ಅವಾಗ ಹೋಗೋದನ್ನು. ಅಲ್ಲಿಂದ ಆಯ್ತು ಬುದ್ಧಿ ಅಂತೇಳಿ ಆ ಜೊತೆಗೆ ಬುದ್ಧಿಯವರು ಬಂದಿದ್ರು. ನಾವು ಯಾವುದೋ ಕಾರಣಕ್ಕೊಂದಾರ ಹೊರಗೆ ಹೋದಿವಿ, ಹೋದ ಕೂಡಲೇ ಎಲ್ಲಿ ಹೋದ್ರು ಅವ್ರು ಕಾಡು ಸಿದ್ದೇಶ್ವರ ಸ್ವಾಮಿಗಳು ಎಲ್ಲಿ ಹೋದ್ರು ಕರೆಯವ್ರು ನಾವು ಮತ್ತೆ ಬಂದು ಎಲ್ಲಿ ಹೋಗಿದ್ರು ಇಲ್ಲೇ ಕೊಡ್ರಿ ಅಂತ.
ಅಲ್ಲೇ ಕೂತಿದ್ವಿ. ದಿವಸೆಲ್ಲ ಕೂತರು. ಸಾಯಂಕಾಲ ಒಂದು ಸ್ವಲ್ಪ ಗಾಳಿಗೆ ಹೋಗು ನಡಿರಲ್ಲ ತಂದರು. ಗಾಳಿಗೆ ಹೊರಗೆ ಅಲ್ಲೇ ಮಾಳಿಗೆ ಮ್ಯಾಗ ಕರ್ಕೊಂಡು ಹೋಗಿ ಕೂತೀವಿ. 5 ಗಂಟೆ ಸುಮಾರು ಆಗಿತ್ತು, 5-5:30. ಒಂದಿಗೆ ಇದ್ದಕ್ಕಿದ್ದಂಗೆ ಬಿ ಪಿ ಡೌನ್, ಎಲ್ಲ ಪ್ಯಾರಾಮೀಟ್ರ್ ಸರಿ ಇದ್ದು ಡೌನ್ ಆಯ್ತು. ಆದ ಕೂಡಲೇ ಡಾಕ್ಟ್ರುಗಳೆಲ್ಲ ಇದು ಮಾಡಾಕತ್ತಿದ್ರು. ಆವಾಗ ನಮ್ಮ ಎಂ ಬಿ ಪಾಟೀಲ ಮತ್ತು ಬಸನಗೌಡ ಇವರೆಲ್ಲರೂ ಬಂದು ನಾವು ಮಾತಾಡ್ಕೋತ ಡಾಕ್ಟ್ರ್ ಆ ಕಡೆ ನಿಂತಾರೆ, ಅದು ಡಾಕ್ಟ್ರ್ ಎಲ್ಲ ಓಡಾಡಕತ್ತಿದ್ರು ನಾವು ದೂರ ನಿಂತೀವಿ. ಒಂದು 10 ನಿಮಿಷನಾಗ ಎಲ್ಲ ಮತ್ತೆ ನಾರ್ಮಲ್ ಆಯ್ತು. ಅದರಾಗ ಹುಡುಕಾಡ್ತಿದ್ರು ಎಲ್ಲಿ ಆದ್ರೆ ಅವ್ರಂತ. ಅವ ನಮ್ಮ ಡಾಕ್ಟ್ರ್ ಇದ್ದ ಸಂತೋಷ್ ಅತ್ತ, ಅವ್ರು ಕಾಡಸಿದ್ದೇಶ್ವರ ಸ್ವಾಮಿಗಳನ್ನ ಕರಿ ಅಂತಂದು ಇಲ್ಲೇ ಕೊಂಡ್ರಂತ ಹೇಳಿದ್ನಲ್ಲ ನಿಮ್ಗೆ ಅಂತಂದ್ರೆ ಇಲ್ಲೇ ಅದೇವ್ರಿ, ಇಲ್ಲೇ ಮಾತಾಡಕತ್ತಿದ್ದೀವಿ, ಕೂಡ ಇಲ್ಲೇ ಕೂಡತ್ತಂದು ಕುಂತೀವಿ. ಚಳಿ ಭಾಳ ಬಿಡಾಕತ್ತು. ಮತ್ತೆ ಒಳಗೆ ಹೋದಿವಿ. ಹೋಗಿಂದ ಸ್ವಲ್ಪ ಮಬ್ಬಿದ್ರು. ರಾತ್ರಿ 12-1 ಗಂಟೆ ಆಯ್ತು, ಮತ್ತೆ ಮಾತಾಡಕ್ಕೆ ಶುರು ಮಾಡಿದ್ರು. ಯಾಕೆ ಹಿಂಗಾಯ್ತು ಅಂದ ಇವ್ರು ಒಬ್ಬೊಬ್ಬರು ಈ 4-5 ಮಂದಿ ಇದ್ದೀವಿ ನಾವು ರಾತ್ರಿ. ಒಬ್ಬ ರುದ್ರಾಕ್ಷಿ ಮಾಲೆ ತಂದರು, ನಿನಗೆ ಹಾಕ್ತೇನೆ ಬಾ, ನಿನಗೆ ಹಾಕ್ತೇನೆ ಬಾ ಅಂತ ನಮಗೆಲ್ಲ ರುದ್ರಾಕ್ಷಿ ಮಾಲೆ ಹಾಕಿದ್ರು. ಆಯುಷ್ಯದಾಗ ಯಾರಿಗೆ ಏನೂ ಹಾಕಿದವರಲ್ಲ, ಯಾರಿಗೇನು ಕೊಟ್ಟವರಲ್ಲ. ಅಲ್ಲಿಂದ ಉಳಿದವ್ರಿಗೆ ಯಾರ್ಯಾರಿಗೆ ಏನೇನು ಅನ್ನಿಸ್ತು ಕೈ ಹೆಚ್ಚು ತೊಗೊಂಡ್ರು. ಅಲ್ಲಿಂದ ಮತ್ತೇನೇನೋ ವಿಷಯ ಚರ್ಚೆ ಮಾಡಕ್ಕೆ ಹಚ್ಚಿದ್ರು, ಮಾತಾಡಕ್ಕೆ ಹಚ್ಚಿದ್ರು. 6-7 ಗಂಟೆ ತನಕ ಅಗದಿ ಪ್ರಸನ್ನ ಆಗಿದ್ದರು. ಮುಂದೆ ಅಲ್ಲಿಂದ ಮತ್ತೆ ಮಬ್ಬಾದರು, ಪ್ರಸನ್ನ ಆದರು, ಮಬ್ಬಾದರು. ಸುತ್ತರ ಅದ್ದವ್ರು ಬಂದರು. ಬಂದು ಮತ್ತೆ ಬೆಳಿಗ್ಗೆ ಬಂದು ಕೂಡಲೇ ನಾವು ಆಕ್ಸಿಜನ್ ಹಾಕ್ಬೇಕಂದ್ರೆ ಅದನ್ನು ಹಾಕಿಸ್ಕೊಡ್ತಿದ್ದಿಲ್ಲ, ಆಕ್ಸಿಜನ್ ಕಡಿಮೆ ಬೀಳ್ತಿತ್ತು. ಆಕ್ಸಿಜನ್ ಹಾಕ್ಬೇಕಂದ್ರೆ ಹೇ ಬೆಡ ತೆಗಿರೋದಂತಿದ್ರು. ಮತ್ತೊಂದು ಜರ ಕೈಕಾಲು ಹಿಡ್ಕೊಂಡು 1-2 ನಿಮಿಷ ಹಚ್ಚಿವ್ರಿ. ಹ್ಯಾಂಗೆ ಸಣ್ಣ ಹುಡುಗರಿಗೆ ಮಾಡ್ತೀವಲ್ಲ ಹಂಗೆ ಕೈಕಾಲು ಹಿಡ್ಕೊಂಡು 2 ನಿಮಿಷ ಹಚ್ತೀವ್ರಿ, 3 ನಿಮಿಷ ಹಚ್ತೀವ್ರಿ. ನಮಗೇನು ಏನಾರು ಮಾಡಿ ಇದ್ರೊಳಗಿಂದ ಹೊರಗೆ ಬರ್ತಾರೆ. ನಾವೊಂದು ಇದನ್ನು ಶುರು ಮಾಡಿದ್ದೀವಿ ಅವ್ರಿಗೆ ಗೊತ್ತಿಲ್ದಂಗೆ, ಇದರೊಳಗಿಂದ ಬರ್ತಾರೆ ಹೊರಗಂತ. ಆದ್ರೆ ಅವ್ರು ನಿರ್ಣಯ ಮಾಡಿದ್ರು ಇದನ್ನು ಔಷಧ ಕೊಟ್ಟು ಭಾಳ ದಿವಸ ಬದುಕಬಾರ್ದು, ಅದನ್ನು ಹೋಗಿಬಿಡಲಿ ಅಂತ ನಿರ್ಣಯ ಮಾಡಿದ್ರು. ಅದರಂಗೆ ಅಪ್ಪೋಳು ಕೊನೆಗೆ ಅವ್ರ ಪುಸ್ತಕಗಳ ಸುತ್ತೂರು ಅಜ್ಜವರು ಗ್ರಂಥಗಳ ಸಂಪುಟ ಪ್ರಕಾಶನ ಮಾಡಿದ್ರು. ಅವಾಗ ಹೋಗ್ರಿ ನೀವು ಮಾಡೋಗ್ರಿ ಅಂತೇಳಿ ನಮ್ಮನ್ನು ಕಳಿಸಿದ್ರು. ಹೊರಗೆ ಬುದ್ಧಿಯವರು, ಸುತ್ತೂರು ಬುದ್ಧಿಯವರು ಅವ್ನು ಪ್ರಕಾಶನ ಮಾಡಿದರು. ಒಳಗೆ ಬಂದೀವಿ, ಬಂದು ಕೂಡಲೇ ತೋರಿಸ್ತೀವಿ ಹೆಂಗದ ಅಂತ ತಿರುಗಿಸಿ ತಿರುಗಿಸಿ ತೋರಿಸೋ ಹೊತ್ತಿನಾಗ ಏನು ನಾವೆಲ್ಲ ಪ್ರಕಾಶನ ಮಾಡಿ ಬಂದೀವಿ, ಲೇಖಕರ ಒಟ್ಟ ಖುಷಿಯಾಗಿಲ್ಲ, ಲೇಖಕರು ಭಾಳ ಖಿನ್ನದಾರ, ಪ್ರಸನ್ನ ಇಲ್ಲ ಅಂತ ನಾನು ಹಂಗಂದು ಕೂಡಲೇ ಲೇಖಕರು ಪ್ರಸನ್ನ ಇಲ್ಲ ಅಂದ ಕೂಡಲೇ ನಗಲಾಕತ್ತಿದ್ರು ಅವಾಗ. ಮತ್ತು ಲೇಖಕರಿಗೆ ಇದು ಖುಷಿ ಕೊಡಲಿಲ್ಲ ಅಂತಂದ್ರೆ ಮತ್ತು ನಾವು ಮಾಡ್ಯಾರ ಏನು ಉಪಯೋಗ ಐತೆ ಅಂದ್ ಒಗೆದು ಬಿಡ್ರಿ ಆ ಕಡೆ ತಂದೆ ನಾನು. ಹಂಗಂದು ಕೂಡಲೇ ನಗಲಾಕತ್ತಿದ್ರು. ಏನಾರು ಮಾಡಿ ಚುಚ್ಚಿ ಚೌತಿವುದು ಏನಾರು ಮಾಡಿ ಯಾವಾಗಲೂ ಅವ್ರು ನಕ್ಕೋದು ನಮ್ಮನ್ನ ನಮಗೇನು ಅವ್ರು ಯಾವಾಗಲೂ ನಕ್ಕೋದು ಅವ್ರ ಸ್ವಭಾವನ ಹಂಗೆ ಯಾವಾಗಲೂ ನಕ್ಕೋತಾ ಇರೋದು. ಯಾವಾಗಲೂ ಖಿನ್ನ ಸಿಟ್ಟು ಇದು ಅವ್ರ ಸ್ವಭಾವ ಅಲ್ವೇ ಅಲ್ಲ. ಅದೇ ಸ್ಥಿತಿ ಒಳಗೆ ನಮ್ಗೆ ನೋಡೋದು ರೂಢಿಯಲ್ಲ. ಅವ್ರು ಶಾಂತಾಗಿದ್ದರೂ ಸಹಿತ ನಮ್ಗೆ ಅದು ನೋಡೋಕೆ ಹಿಡಿಸ್ತಿರ್ಲಿಲ್ಲ. ಅಂಥ ಒಂದು ಅದ್ಭುತ ಜೀವನ ಯಾತ್ರೆಯನ್ನು ನಾವು ನೋಡಿದ್ದೀವಿ. ನನಗನ್ನಿಸ್ತೈತಿ ಈ ಶತಮಾನದಲ್ಲಿ ಅವ್ರ ಕಾಲದೊಳಗೆ ನಾವು ಅದೀವಲ್ಲ, ಅವ್ರ ಜೊತೆ ಇರ್ಲಾಕೆ ನಮಗೆ ಸಿಗ್ತಲ್ಲ, ಇದಕ್ಕಿಂತ ದೊಡ್ಡ ಭಾಗ್ಯ ಇನ್ನೇನು ಬೇಕು. ಮುಂದೆ ಭವಿಷ್ಯದಾಗ ನಮ್ಮ ಕರ್ಜಗಿ ಸರ್ ಆಗಲೇ ಹೇಳ್ತಿದ್ರು, ನಾವು ಬಸವಣ್ಣಂದು ಪ್ರಭುದೇವ್ರದ್ದು ಏನು ಹೇಳ್ತೀವಲ್ಲ, ಇನ್ನೊಂದಿಷ್ಟು ವರ್ಷಗಳ ನಂತರ ಅಪ್ಪುಗಳು ಅವ್ರ ಜೊತೆ ಇದ್ರೆ ಅವ್ರ ಕಾಲದಾಗ ಅವ್ರು ಹಂಗಿದ್ರು ಹಿಂಗಿದ್ರು ಅಂತೀವಲ್ಲ, ಸಿದ್ದೇಶ್ವರ ಅಪ್ಪುಗಳು ಕಾಲ ಅದನ್ನು ಮೀರಿಸುವಂಥದ್ದು ಬರ್ತೈತಿ ಅಂತಂದ್ರು. ನಮಗನಿಷ್ಟು ಇಂಥ ಸಂದರ್ಭದೊಳಗೆ ಅಪ್ಪುಗಳು ಕೂಡ ನಾವು ಅದೀವಲ್ಲ, ಇದೇ ನಮ್ಮ ದೊಡ್ಡ ಭಾಗ್ಯ. ಇದಕ್ಕಿಂತ ಹೆಚ್ಚೇನು ನಾವು ಅಂಥ ಯದ್ವಾ ತದ್ವಾ ಇದ್ದವ್ರನ್ನ ನಮಗೆ ಹಿಂದಿ ಮಾತಾಡೋ ಇಚ್ಛೆ ಇರಲಿಲ್ಲ. ನನಗೆ ಹಿಂದಿ ಕಲ್ಯಾಕೆ ಹಚ್ಚಿ ಹಿಂದಿ ನಮ್ಮ ಸೇಡಂಗೌಡ್ರ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಖಿಲ ಭಾರತೀಯ ಐತಿ, ಇದರೊಳಗೆ ನೀವು ಹಿಂದಿನ ಮಾತಾಡ್ಬೇಕು. ನನಗೆ ನೆಟ್ಟಗೆ ಬರೋದಿಲ್ರಿ, ಹೆಂಗೆ ಬರ್ತೈತೆ ಹಂಗೆ ಮಾತಾಡ್ಬೇಕು. ಮಾತಾಡೋಕೆ ಹಚ್ಚಿ 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 ನನ್ನೊಬ್ಬ ರಾಷ್ಟ್ರೀಯ ಸ್ತರದವರೆಗೆ ಏರುವಂಥ ವ್ಯಕ್ತಿನ ಮಾಡಿರ್ಬೇಕು. ಅದಕ್ಕೆ ಏನು ಹೇಳೋದು, ನಮ್ಮ ವೀಣಕ್ಕೆ ಅವ್ರ ಮೇಲಿನ ಮೇಲೆ ಅಪ್ಪೂರ್ಣ ಕರಿತಿದ್ರು. ಇಲ್ಲಿ ಇಲ್ಲಿ ಹೋಗ್ಯಾರ ಕಲ್ಲಳ್ಳಿಗೆ ಹೋಗ್ಯಾರ ಅನ್ನೋದು ಗೊತ್ತಿತ್ತು. ಸತ್ಯಕಾಮರ ಪ್ರತಿಷ್ಠಾನದಲ್ಲಿ ಈ ಕಾರ್ಯಕ್ರಮ ಆಗ್ತೈತಿ ಅಂತ ಗೊತ್ತಿತ್ತು. ಆಮೇಲೆ ಇವ್ರ ಬಗ್ಗೆನೂ ಗೊತ್ತಿತ್ತು. ಈ ಅಮ್ಮನು ಅಂಥಕ್ಕೆ ಸ್ವಭಾವದಕ್ಕೆ ಭಾಳ ನಿರ್ಭೀಡ ಮನುಷ್ಯಳು, ಯಾರ ಮಾತು ಕೇಳೋಕ್ಕೆಲ್ಲ. ಅವು ಏನೇನು ಅವ್ರ ಗುಣ ಇದ್ದು ಅಲ್ಲ, ಅವೆಲ್ಲ ಗುಣ ಇವರಲ್ಲಿದ್ದು. ಹೀಗಾಗಿ ಅಂತಿಗೆ ಅಂತಿಗೆ ಅವ್ರು ಕುಡಿದ್ರೆ ಸಂತೆ ಅಕ್ಕೈತಿ ಅಂತಾರಲ್ಲ ಹಂಗೆ,
ಇವರು ಕರೆದ ಕೂಡಲೇ ಅವ್ರು ಇಲ್ಲಂತಿದ್ದಿಲ್ಲ ಯಾವಾಗಲೂ. ಅಪ್ಪುಗಳು ಇವ್ರು ಕರೆದ್ರೆ ಯಾವಾಗೂ ಇಲ್ಲಂತಿದ್ದಿಲ್ಲ. ಕೆಲವೊಬ್ಬರ ಮ್ಯಾಗ ವಿಶೇಷ ಪ್ರೀತಿ ಇತ್ತು. ಅಂಥದ್ರಲ್ಲಿ ವೀಣಕ್ನವರು ಒಬ್ಬರು, ಅವ್ರ ಮೇಲೇನು ವಿಶೇಷ ಪ್ರೀತಿ ಇತ್ತು. ಆ ಪ್ರೀತಿಗೆ ಅವ್ರು ಯಾವಾಗ ಕರೆದ್ರು ಸಹಿತ ಇಲ್ಲಂತಿದ್ದಲು ಬರ್ತಿದ್ರು, ಇಲ್ಲಿರ್ತಿದ್ರು, ನಮಗೆ ಬಂದ ನಂತರ ಹೇಳ್ತಿದ್ರು, ಪಾಪ ಅವ್ರು ಎಂಥ ಸಾಧನೆ ಮಾಡ್ಯಾರ, ಎಷ್ಟು ಅದ್ಭುತ ಐತೆ ಅದು. ಅದನ್ನೆಲ್ಲ ನಮ್ಗೆ ವರ್ಣನೆ ಮಾಡಿ ಹೇಳ್ತಿದ್ರು ಅಪ್ಪು. ಅಂಥ ಅಪ್ಪುಗಳನ್ನು ಕುರಿತು ನಾವೆಲ್ಲರೂ ಏನಾರು ಒಂದೆರಡು ಮಾತು ಹಂಚ್ಕೋಬೇಕಂತ ಹೇಳಿ ನಾ ಬಳತ್ ಮಾತಾಡಿದ್ನೆ. ಮತ್ತು ವೀಣಮ್ಮನವ್ರು ಬಳತ್ ಮಾತಾಡಿ ದುಡ್ಡು ಕೊಟ್ಟು ಹಚ್ಬೇಕು, ಎರಡು ದುಡ್ಡು ಕೊಟ್ಟು ಬಿಡಿಸ್ಬೇಕು ನಾನು ಹಿಂದಾಗಿ. ಯಾಕಂತಂದ್ರೆ ಅಪ್ಪುಗಳ ಜೊತೆ ಇದು ಏನೈತಲ್ಲ, ಅದು ಏನು ಹೇಳಿದ್ರು ಕಣ್ಣು, ಉಳಿದವರೆಲ್ಲ ಲೆಕ್ಕದಾಗ ಹೇಳಿದರು. ಸುತ್ತೂರು ಅಜ್ಜವರು ಅಂತಂದ್ರೆ ಮೊನ್ನೆ ನಮ್ಮ ಪಂಚಮಹಾಭೂತ ಲೋಕೋತ್ಸವಕ್ಕೆ ಬಂದಿದ್ದರು. ಲೋಕೋತ್ಸವ ಇಷ್ಟು ದೊಡ್ಡ ಉತ್ಸವ ಮಾಡ್ತೀರಿ, ಈಗ 20-30 ದಿನದಾಗ ಹೆಂಗೆ ಮಾಡೋರು, 40 ದಿನದಾಗ ನಾವು ಹೆಂಗಾರು ಮಾಡ್ತೀವಿ, ನೀವು ಇರ್ರಿ, ನೀವು ನೋಡ್ಬೇಕಿದ್ನಂತ ನಮ್ಮ ಇಚ್ಛ ಆಯ್ತು, ನಮ್ದೇ ಇಚ್ಛ ಆಯ್ತು ಅದನ್ನು ನೋಡ್ಬೇಕಂತ ಅಂದ್ರು ನಮ್ಗೆ. ಅವ್ರಿಗೆ ಇಚ್ಛ ಆಯ್ತು ಅಂದ್ರೆ ಇದು ಏನು ಯಾಕಾಗೋದಕ್ಕೆ ಮಾಡಬೇಕಂತ ತಿಳ್ಕೊಂಡು ನಾವೆಲ್ಲ ತಯಾರಿ ಮಾಡಿದ್ವಿ. ಎಷ್ಟು ಮಂದಿ ಬರ್ಬೋದು, 34 ಲಕ್ಷ ಮಂದಿ ಬರ್ತಾರೆ ಇರ್ಬೋದು, ಹೆಂಗೆ ಮಾಡೋರು ಇಷ್ಟು ಮಂದಿ ವ್ಯವಸ್ಥೆ ಆಕೈತ್ರಿ. ಅದೆಲ್ಲ ತಮ್ಮ ಕೃಪ ಒಂದು ಇದ್ದರೆ ಸಾಕು, ಎಲ್ಲ ಆಕೈತಿ ಅಂತ. ನನಗೊಂದು ವಿಶ್ವಾಸ ಇತ್ತು ಅವ್ರ ಕೃಪ ಇದ್ರೆ ಎಲ್ಲ ಆಕೈತಿ ಅಂತ. ಆಯಿತು, ಆದ್ರೆ ಅವ್ರಿಗೆ ಬರ್ಲಾಕಾಗಲಿಲ್ಲ. ಆ ಹೋಗು ಮುಂದೆ ಏನಂದ್ರೆ ನನಗೆ ಎರಡು ದಿವಸ ಮುಂಚೆ, 3 ದಿವಸ ಮುಂಚೆ ಅವ್ರು ಬಂದಾಗ ಸ್ವಲ್ಪ ಸ್ವಲ್ಪ ಮಾತಾಡ್ತಿದ್ರು. ನನಗೆ ಆ ಕಾರ್ಯಕ್ರಮ ನೋಡ್ಬೇಕಂತ ಭಾಳ ಇಚ್ಛೆ ಇತ್ತು, ಬಹುತೇಕ ನಾ ಅಲ್ಲಿ ತನಕ ಇರ್ತೀನೋ ಇಲ್ಲೋ ಗೊತ್ತಿಲ್ಲ ಅಂದ್ರೆ. ನೀವು ಹೆಂಗೆ ಹಂಗೆ ಯಾಕೆ ಅಂತೀರಿ, ಇರ್ತೀನಂತ ಅಂದ್ರಲ್ಲ ನೀವು, ಇರ್ತೀನಂತ ಮನಸ್ಸು ಮಾಡಿದ್ರೆ ಆಕೈತಿ, ಹಂಗಾಗೋದಿಲ್ಲ, ಅದು ಇರ್ತೈತೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ನಂದು ಅದನ್ನು ನೋಡ್ಬೇಕಂತ ಇಚ್ಛೆ ಇತ್ತು. ನಮ್ಮ ಪ್ರೋತ್ಸಾಹನಿಗಾಗಿ ಹಿಂಗೆ ಮಾತಾಡ್ತಿರೋ, ಏನು ಖರೆಕರನ್ನ ಮಾತಾಡ್ತಿರೋ ಅಂತ ಅನ್ಯ ಬುದ್ಧಿಯವರು. ಏನು ತಿಳ್ಕೊಳ್ಳೋದು ತಿಳ್ಕೊ, ನಾವು ಏನಂದ್ರು ನೀವೇನು ತಿಳ್ಕೊಳ್ಳೋದು ತಿಳ್ಕೊತೀರ, ನಿಮ್ಮಂಥವ್ರಿಗೆ ಏನು ಬುದ್ಧಿ ಹೇಳೋದಾಯ್ತು ಹೋಗಿ ಅಂತ ಅಂದ. ಆದ್ರೆ ಅಪ್ಪುಗಳು ಉಳಿದ ಅವಾಗ ಬುದ್ಧಿಯವರು, ಸುತ್ತೂರು ಬುದ್ಧಿಯವರು ಅವ್ರು ನೆನಪು ಮಾಡಿದರು. ನಾವು ನಮ್ಮ ಜೀವನದೊಳಗೆ ಅವ್ರ ಸಲುವಾಗಿ ಏನು ಬೇಕಾದ್ದು ಮಾಡಲಿಕ್ಕೆ, ಎಂಥ ಸರ್ವಸ್ವ ತ್ಯಾಗ ಮಾಡೋಕ್ಕೆ ಸಾಧ್ಯ ಇದ್ದರೂ ಮಾಡಬೇಕು, ಆದರೆ ಅವ್ರ ಸಾನ್ನಿಧ್ಯ ಹೊಂದಿರಬೇಕು ಅನ್ನೋರಲ್ಲಿ ನಾವು ಕೆಲವು ಜನರು ಏನು ಇದ್ದೀವಲ್ಲ, ಕೆಲವು ಜನರು ಅಂದ್ರೆ ನಿಮಗೂ ಅವಕಾಶ ಇಕ್ಕರೆ ನೀವು ಅನ್ನೋರ ನಾವೇನಿದ್ದೀವಿ. ಅಂಥವ್ರೊಳಗೆ ನಮ್ಮ ಸುತ್ತೂರು ಬುದ್ಧಿಯವರು, ಅವರು ಏನೇನು ದೇಶ ವಿದೇಶದಲ್ಲಿ ನಮಗಿಂತಲೂ ಹೆಚ್ಚು ವರ್ಷಗಳವರೆಗೆ ಅತೀ ಸಮೀಪದಲ್ಲಿದ್ದವರು ಅಂದ್ರೆ ಸುತ್ತೂರು ಅಜ್ಜ. ಅವರು ತಿರುಗಲಾರದಂಥ ದೇಶ ಉಳಿಲಿಲ್ಲ. ಅವ್ರಿಗೆ ಇಚ್ಛಾ ಅವ್ರ ಮನಸ್ಸಿನೊಳಗೆ ಏನೈತೆ ಅವ್ರಿಗೆ, ಅವ್ರ ಪುಸ್ತಕದಾಗ ಏನೇನು ಓದಿದ್ರು ಅವನ್ನೆಲ್ಲ ನೋಡ್ಬೇಕಂತಿದ್ರು. ಅವು ಹೆಂಗದವು ಏನು, ಅರಿಸ್ಟಾಟಲ್ ಮನೆಗೆ ಕರ್ಕೊಂಡು ಹೋಗಿದ್ದರು. ಆಮ್ಯಾಗೆ ಅವ ಇವ ಹಾಂ ಸಾಕ್ರೆಟಿಸನ್ ಮನೆಗೆ ಹೋಗಿದ್ರು. ಆ ಲಂಡನ್ದಾಗ ಕೆಲವು ಮಂದಿ ಶೇಕ್ಸ್ಪಿಯರ್ ಮನೆಗೆ, ಆಮ್ಯಾಗಿನ್ನ ಯಾರ್ಯಾರ ಮನೆಗಳಿಗೆ ಅವ್ರು ಹೆಂಗೆ ಇಟ್ಟಾರ ಏನು ಇಟ್ಟಾರ, ಬುದ್ಧಿಯವರು ಅವ್ರನ್ನ ಕರ್ಕೊಂಡು ಹೋಗ್ತಿದ್ರು. ಅದಕ್ಕೆ ಅವರಷ್ಟು ನಮ್ಮ ಸಾಮೀಪ್ಯ ಅಲ್ಲ. ಆದಾಗ್ಯೂ ನಾ ಇಷ್ಟೇ ಅಂತೀನಿ, ಈ ಕಾಲದೊಳಗೆ ನಾವೆಲ್ಲ ಅವ್ರ ಸಾನ್ನಿಧ್ಯದಾಗ ಇದ್ದೀವಲ್ಲ, ಯಾರು ತಿಂಗಳದೀವಿ, ಯಾರು ವರ್ಷದೀವಿ, ಯಾರು 10 ವರ್ಷದೀವಿ, 20 ವರ್ಷ, ಇದೇ ನಮ್ಮ ಭಾಗ್ಯ. ನಮ್ಮ ವೀಣಮ್ಮನವರು ಇಂಥ ಒಂದು ಅವಕಾಶವನ್ನು, ಅಪ್ಪುಗಳ ಬಗ್ಗೆ ನೆನಪು ಮಾಡಿಕೊಳ್ಳೋ ಅವಕಾಶವನ್ನು ಒದಗಿಸಿಕೊಟ್ರು, ಅವರಿಗೆ ವಂದನೆಗಳನ್ನು ಹೇಳ್ತೀನಿ. ಸಮಾಲೋಚನೆ